ಇಡೀ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಇರುವುದಿದ್ರೆ ಅದು ಬೈಂದೂರು. ಯಾವ ಚುನಾವಣೆಗೆ ಸ್ಪರ್ಧೆ ಮಾಡಿದಂತ ಇವತ್ತಿನ ಶಾಸಕರಾದಂತ ಸುಕುಮಾರ್ ಶೆಟ್ಟಿ ಅವರು ಬೈಂದೂರಿನಲ್ಲಿ ತಾನು ಏರ್ಪೋರ್ಟ್ ಅನ್ನು ಮಾಡ್ತಾನೆ, ತಾನು ಇಂಜಿನಿಯರಿಂಗ್ ಕಾಲೇಜ್ ಅನ್ನು ಸ್ಥಾಪನೆ ಮಾಡ್ತೇನೆ, 5 ನದಿಗಳನ್ನ ಜೋಡಣೆ ಮಾಡ್ತೇನೆ ಮತ್ತು ಬೈಂದೂರಿನಲ್ಲಿ 100 ಬೆಡ್ಡಿನ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡ್ತೇನೆ, ಭ್ರಷ್ಟಾಚಾರ ಅನ್ನುವಂತದ್ದು ಇಲ್ಲದೇ ಇರುವಾಗಿ ಮಾಡ್ತೇನೆ, ಓಚಿಯನ್ನ ಮಟ್ಕವನ್ನ ಅದನ್ನ ಸಂಪೂರ್ಣವಾಗಿ ನಿಲ್ಲಿಸ್ತೇನೆ, ಅದು ನಿಲ್ಲಿಸದೇ ಇದ್ರೆ ನಾನು ಕೊಲ್ಲೂರು ತಾಯಿಯ ಸನ್ನಿಧಿಯಲ್ಲಿ ಧರಣಿ ಕೂತ್ಕೊಳ್ತೇನೆ ಅನ್ನುವಂತ ಅನೇಕ ಮಾತುಗಳನ್ನ ಹೇಳಿದ ಶಾಸಕರಾದಂತರ ತನ್ನ ಯಾವ ಯಾವ ಹೇಳಿಕೆ ಇದೆ ಅದಕ್ಕೆಲ್ಲವೂ ಸಂಪೂರ್ಣವಾಗಿ ವಿರುದ್ಧವಾಗಿ ನಡೆದುಕೊಂಡಿರುವಂತಹದ್ದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಯಾವ ಅಭಿವೃದ್ಧಿ ಕೆಲಸ ಬೈಂದೂರಿನಲ್ಲಿ ಆಗಿದೆ ಅನ್ನುವಂಥದ್ದು ಅವರು ಹೇಳ್ತಾ ಇದ್ದಾರೆ, ಅದು ಕಾಂಗ್ರೆಸ್ ಪಕ್ಷ ಅವಧಿಯಲ್ಲಿ ಏನೇನೋ ಕೆಲವು ಮಂಜೂರಾತಿಗಳಾಗಿದೆ ಮತ್ತು ನಮ್ಮ ಕಾಯಲೇಷನ್ ಗವರ್ಮೆಂಟ್ ಕಾಂಗ್ರೆಸ್ ಮತ್ತು ಜನತಾದಳದವರು ಮಾಡ್ಕೊಂಡಂಥ ಬಂದಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಕೆಲವಾರು ಹಣಗಳು ಇದೆಲ್ಲವೂ ಕೂಡ ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದು ಬಿಟ್ಟರೆ ಮತ್ತೇನು ಅಭಿವೃದ್ಧಿ ಆಗಲಿಲ್ಲ. ಬೈಂದೂರಿನಲ್ಲಿ ಗೋಪಾಲ್ ಪೂಜಾರ್ ಅವರು ಏನು ಸುಮಾರು 18 ವರ್ಷಗಳ ಕಾಲ ಶಾಸಕರಾಗಿದ್ದಾರೆ, 4 ಬಾರಿ, ಆ ಎಲ್ಲ ಅವಧಿಯಲ್ಲಿ ಕೂಡ ಬೈಂದೂರಿನ ಚಿತ್ರೀಕರಣವನ್ನೇ ಬದಲಾಯಿಸಿದ್ದಾರೆ. ಸ್ಪೆಷಲ್ ತಹಶೀಲ್ದಾರರ ಕಚೇರಿಯನ್ನು ತಂದವರು, ಶಾಸಕರ ಕಚೇರಿಯನ್ನು ಕೂಡ ಬೈಂದೂರಿನಲ್ಲಿ ಮಾಡಿದರು. ಕೆಎಬಿ ಸಬ್ಡಿವಿಷನ್ ಅನ್ನು ತಂದರು, ಬಿ ಓ ಕಚೇರಿಯನ್ನು ತಂದರು, ಹಾಸ್ಟೆಲ್ಗಳನ್ನು ಮಂಜೂರಾತಿ ಮಾಡಿಕೊಟ್ಟರು. 2013 ಶಾಸಕತ್ವದ ಅವಧಿಯಲ್ಲಿ ಬೈಂದೂರಿಗೆ ತಾಲೂಕಿನ ಸ್ಥಾನಮಾನವನ್ನು ಕೊಟ್ಟು ಅಂದಿನ ಏನು ಕಂದಾಯ ಸಚಿವರಾದಂಥ ಕಾಗೋಡು ತಿಮ್ಮಪ್ಪ ಅವರನ್ನು ಕರೆಸಿ ಆ ಒಂದು ತಾಲೂಕನ್ನು ಉದ್ಘಾಟನೆ ಮಾಡಿ ಏನು ತಾಲೂಕಿನ ಮಿನಿ ವಿಧಾನಸೌಧಕ್ಕೆ ಬೇಕಾಗುವಂಥ ಸುಮಾರು 10 ಕೋಟಿ ಹಣವನ್ನು ಕೂಡ ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟು ಆಗಸ್ಟಿಂದ ಮೇ ತನಕ ಪ್ರತಿ ತಿಂಗಳು 300 ಲೀಟರ್ ಸೀಮೆಎಣ್ಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅನ್ನುವಂಥದ್ದನ್ನು ಮೀನುಗಾರರಿಗೆ ಹೇಳಿದರು. ಆ ಪ್ರಕಾರ ಅವರು ಮೇ ತಿಂಗಳ ತನಕ ಸುಮಾರು 3000 ಲೀಟರ್ ಸೀಮೆಎಣ್ಣೆಯನ್ನು ನಾಡದೋಣಿ ಮೀನುಗಾರರಿಗೆ ಕೊಡಬೇಕಾಗ್ತದೆ ಒಂದೊಂದು ಪರ್ಮಿಟಿಗೆ. ಆದರೆ ಇವತ್ತು ಅದನ್ನು ಅವಲೋಕನೆ ಮಾಡಿದಾಗ ಕೇವಲ 670 ಲೀಟರ್ ಸೀಮೆಎಣ್ಣೆಯನ್ನು ಮಾತ್ರ ಮಾರ್ಚ್ ಪ್ರಥಮ ವಾರದವರೆಗೆ ಅವರು ಕೊಟ್ಟಿರುವಂಥ ಸೀಮೆಎಣ್ಣೆ ಕೇವಲ 670 ಲೀಟರ್ ಮಾತ್ರ. ಮರವಂತೆಯಲ್ಲಿ ಔಟರ್ ಹಾರ್ಬರಿ 2ನೇ ಹಂತಕ್ಕೆ ಕೂಡ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ಆದರೆ ಇದು ಯಾಕೆ ವಿಳಂಬ ಆಗ್ತದೆ ಅಂತ ಕೇಳಿದರೆ ಅದು CRZ ಪರ್ಮಿಷನ್ ಸಿಗಲಿಲ್ಲ ಅಂತ ಹೇಳ್ತಾರೆ. ಈಗಿನ ಹಾಲಿ ಶಾಸಕರು ಬಹುಶಃ ಇವರು ಏನು ಮಾಡ್ತಾ ಇದ್ದಾರೆ ಅಂತ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಒಂದು ಹಂತದಲ್ಲಿ CRZ ಪರ್ಮಿಷನ್ ಆಗಿ ತೆಗೆದುಕೊಂಡ ನಂತರ 2ನೇ ಹಂತಕ್ಕೆ CRZ ಪರ್ಮಿಷನ್ ಯಾವ ಅಗತ್ಯತೆ ಇದೆ ಅನ್ನುವಂಥ ಕೇಳುವ ಧೈರ್ಯ ಬಹುಶಃ ಇವತ್ತಿನ ಶಾಸಕರಿಗಾಗಲಿ ಇವತ್ತಿನ ಸರ್ಕಾರಕ್ಕಾಗಲಿ ಇಲ್ಲ. ಬಹುಶಃ ಇವತ್ತು ಏನು ಇವರು ಅನುದಾನ ಬಂದಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ, ಏನಾದರೂ ಬಂದದ್ದಿದ್ದರೆ ಅದು ಸುಕುಮಾರ ಶೆಟ್ಟರ ವಿಶೇಷವಾದಂಥ ಕಾಳಜಿಯಿಂದ ಖಂಡಿತ ಅಲ್ಲ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದವರು BY ರಾಘವೇಂದ್ರ ಅವರು, ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಹುಶಃ ಬೈಂದೂರು ಕ್ಷೇತ್ರಕ್ಕೆ ಹೆಚ್ಚು ಅನುದಾನವನ್ನು ಕೊಟ್ಟಿರ್ಬೋದು. ಆದರೆ ಒಬ್ಬರು ಮುಖ್ಯಮಂತ್ರಿ ಆಗಿದ್ದವರು ಅವರ ಮೂಲಕ ತಂದ ಅನುದಾನ ತಾನೇ ಹೆಚ್ಚು ತಂದಿದೆ ಅನ್ನೋದಕ್ಕಿಂತ ಖಾಲಿ ಒಬ್ಬರು ಶಾಸಕರಾಗಿದ್ದವರು ಯಾವುದೇ ಅವರ ದೊಡ್ಡ ರಾಜಕೀಯ ಬೆಂಬಲಗಳು ದೊಡ್ಡ ಮಟ್ಟದಲ್ಲಿ ಇಲ್ಲದೇ ಇದ್ದರೂ ಕೂಡ ಗೋಪಾಲ ಪೂಜಾರು ಏನು ಅನುದಾನವನ್ನು ತಂದಿದ್ದಾರೆ ತನ್ನ ಸ್ವಪ್ರಯತ್ನದಿಂದ ಅದು ಬಹಳ ಮುಖ್ಯವಾದ್ದು. ನಮಸ್ಕಾರ ವೀಕ್ಷಕರೇ, ಕುಂದಾಪುರ .com ಮಾತುಕತೆ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ರಾಜ್ಯದಲ್ಲಿ ಚುನಾವಣಾ ಕಾವು ಏರ್ತಾನೇ ಇದೆ. ಈ ನಡುವೆ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಪ್ರಬಲ ಪೈಪೋಟಿ ಏರ್ಪಟ್ಟಿದೆ. ಈ ಎಲ್ಲದರ ಮಧ್ಯೆ ಬೈಂದೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶ್ರೀ ಮದನ್ ಕುಮಾರ್ ಉಪ್ಪಂದ ಅವರ ಜೊತೆಗೆ ಪಕ್ಷದ ಸಂಘಟನೆ ಇರ್ಬೋದು, ಅಭ್ಯರ್ಥಿಯ ಆಯ್ಕೆ ಇರ್ಬೋದು, ಎಲ್ಲದರ ಬಗ್ಗೆ ಒಂದಿಷ್ಟು ಮಾತಾಡೋಣ ಬನ್ನಿ. ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಚೆನ್ನಾಗಿದೆ. ಚುನಾವಣೆಗಳು ಸಮೀಪಿಸ್ತಾ ಇದೆ, ಪಕ್ಷದ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಯಾವ ನೆಲೆಯಲ್ಲಿ ನಡೀತಾ ಇದೆ? ಬಹುಶಃ ಏಪ್ರಿಲ್ ಕೊನೆಯ ವಾರದಲ್ಲಿ ಅಥವಾ ಮೇ ಪ್ರಥಮ ವಾರದಲ್ಲಿ ಕರ್ನಾಟಕ ವಿಧಾನಸಭೆಗೆ ಚುನಾವಣೆ ನಡೀತದೆ. ಅದಕ್ಕೆ ಪೂರ್ವಭಾವಿಯಾಗಿ ಈಗಾಗಲೇ ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾದಂಥ ಪೂರ್ಣ ತಯಾರಿಯನ್ನು ಮಾಡಿಕೊಂಡಿದೆ. ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 4 ಬಾರಿ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥ ಗೋಪಾಲ್ ಪೂಜಾರ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಆಹ್ವಾನಿಸಿರುವಂಥ ಅರ್ಜಿಯಲ್ಲಿ ಅವರ ಒಬ್ಬರೇ ಅರ್ಜಿ ಇರುವುದರಿಂದ ಈಗಾಗಲೇ ನಮಗೆ ಬಂದ ಮಾಹಿತಿ ಪ್ರಕಾರ ಗೋಪಾಲ್ ಪೂಜಾರಿ ಅವರೇ ಕಾಂಗ್ರೆಸ್ ಪಕ್ಷದ ಚುನಾವಣಾ ಅಭ್ಯರ್ಥಿಯಾಗಿ ಕೂಡ ಅವರು ಆಯ್ಕೆ ಆಗ್ತಾರೆ, ಅದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 246 ಬೂತ್ಗಳಿದೆ.
ಬೈಂದೂರು ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯಲ್ಲಿ ಸುಮಾರು 118 ಬೂತ್ ಕಾಂಗ್ರೆಸ್ಗಳು ಬರ್ತಾಯಿದೆ. ಈ ಬಾರಿ ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೊಸದೊಂದು ಕಾರ್ಯಕ್ರಮವನ್ನು ಪಕ್ಷದ ಎಲ್ಲ ನಾಯಕರುಗಳು ಕೂತು ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಆ ಕಾರ್ಯಕ್ರಮ ಏನು ಅಂತ ಹೇಳಿದರೆ, ನಮ್ಮ ಬೂತು ನಮ್ಮ ಹೊಣೆ, ನಿಮ್ಮ ಬೂತು ನಿಮ್ಮ ಹೊಣೆ ಅನ್ನುವಂಥ ಒಂದು ಕಾರ್ಯಕ್ರಮ. ಬಹುಶಃ ಇದರ ಮೂಲ ಉದ್ದೇಶ ಅಂತ ಹೇಳಿದರೆ, ನಮ್ಮ ಬ್ಲಾಕ್ನಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು, ಅದು ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರಿರ್ಬೋದು, ಬೂತ್ ಕಾಂಗ್ರೆಸ್ನ ಅಧ್ಯಕ್ಷರಿರ್ಬೋದು, ಘಟಕ ಕಾಂಗ್ರೆಸ್ಗಳ ಅಧ್ಯಕ್ಷರಿರ್ಬೋದು, KPCC ಅಥವಾ DCC ಸದಸ್ಯರುಗಳಿರ್ಬೋದು, ಅದೇ ರೀತಿ ನಮ್ಮ ನಾಯಕರಾದಂಥ ಗೋಪಾಲ್ ಪೂಜಾರಿ ಇರ್ಬೋದು, ನಮಗೆಲ್ಲರಿಗೂ ಕೂಡ ಚುನಾವಣೆಯಲ್ಲಿ ಮತ ಮಾಡ್ತಕ್ಕಂಥ ಒಂದು ಬೂತ್ ಇದೆ. ಆ ಬೂತಿನ ಬಗ್ಗೆ ನಾವು ವಿಶೇಷವಾದಂಥ ಗಮನವನ್ನು ಕೊಡಬೇಕು ಮತ್ತು ಪ್ರತಿ ಬೂತಿನಲ್ಲಿ ಆಯಾ ಬೂತಿಗೆ ಸಂಬಂಧಪಟ್ಟಂಥ ನಾಯಕರುಗಳು ತಮ್ಮ ತಮ್ಮ ಬೂತುಗಳಲ್ಲಿ ಲೀಡನ್ನು ಕೊಡಲಿಕ್ಕೆ ಏನೇನು ತಂತ್ರಗಾರಿಕೆಯನ್ನು ಮಾಡಬೇಕು, ಯಾವ ರೀತಿ ಜನರನ್ನು ತಲುಪಬೇಕು ಅನ್ನುವಂಥ ಒಂದು ತಯಾರಿಯನ್ನು ನಾವು ಈ ಬಾರಿ ಸ್ಪಷ್ಟವಾದ ನಿರ್ಧಾರದೊಂದಿಗೆ ಮಾಡ್ತಾ ಇದ್ದೇವೆ. ಆದ್ದರಿಂದ ಈ ಒಂದು ಬೂತ್ ಕಾಂಗ್ರೆಸ್ಸಿನ ನಮ್ಮ ಬೂತು ನಮ್ಮ ಹೊಣೆ ಇದರ ಪರಿಣಾಮವಾಗಿ ನಾವು ಈಗಾಗಲೇ ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 200ಕ್ಕೂ ಮಿಕ್ಕಿ ಬೂತ್ಗಳಲ್ಲಿ ಬೂತ್ ಕಾಂಗ್ರೆಸ್ಸಿನ ಸಭೆಗಳನ್ನು ಮಾಡಿದ್ದೇವೆ. ಆ ಬೂತ್ ಕಾಂಗ್ರೆಸ್ನ ಸಭೆಗಳನ್ನು ನಾವು ಯಾವ ರೀತಿ ಮಾಡಿದ್ದೇವೆ ಅಂತ ಹೇಳಿದರೆ, ಪ್ರತಿ ಬೂತಿನಲ್ಲಿ ನಮ್ಮ ಪಕ್ಷದ ಯಾವುದಾದರೂ ಕಾರ್ಯಕರ್ತರ ಮನೆಯನ್ನು ಗುರುತಿಸಿಕೊಂಡು ಅವರ ಮನೆಯ ಅಂಗಳದಲ್ಲಿ ನಾವು ಪ್ರತಿದಿನ ಬೆಳಿಗ್ಗೆ 2 ಕಾರ್ಯಕ್ರಮ, ಸಂಜೆ 2 ಕಾರ್ಯಕ್ರಮ, ಆಯಾಯ ಭಾಗದ ಜನರ ಅನುಕೂಲಕ್ಕೆ ತಕ್ಕಂತೆ ನಾವು ಬೂತ್ ಕಾಂಗ್ರೆಸ್ನ ಸಭೆಯನ್ನು ಈಗಾಗಲೇ ಮಾಡಿ ಮುಗಿಸಿದ್ದೇವೆ. ಇದು ಎಷ್ಟು ಪರಿಣಾಮಕಾರಿಯಾಗಿದೆ ಅಂತ ಹೇಳಿದರೆ, ನಮ್ಮ ನಾಯಕರಾದಂಥ ಗೋಪಾಲ್ ಪೂಜಾರವರು, ಅದರ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮತ್ತು ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಅಥವಾ ಮತ್ತು ನಮ್ಮ ಮೇಲ್ಭಾಗದಲ್ಲಿರ್ತಕ್ಕಂಥ ನಾಯಕರುಗಳೆಲ್ಲ ಸೇರಿ ಈಗಾಗಲೇ ಸುಮಾರು ಕನಿಷ್ಠ 100,000 ಜನರನ್ನು ನಾವು ಮುಖತವಾಗಿ ಭೇಟಿಯಾಗಿದ್ದೇವೆ. ಪ್ರತಿ ಬೂತ್ ಕಾಂಗ್ರೆಸ್ನ ಸಭೆಗೆ 150-500 ಜನ ತನಕ ಪ್ರತಿ ಬೂತ್ ಕಾಂಗ್ರೆಸ್ನ ಸಭೆಗೆ ಜನ ಸೇರ್ತಾ ಇದ್ದರು. ಅವರಲ್ಲಿ ಮುಕ್ತವಾಗಿ ನಾವು ಮಾತಾಡ್ತಾ ಇದ್ದೇವೆ. ಚುನಾವಣಾ ಸಂದರ್ಭದಲ್ಲಾದರೆ ರಾಜಕೀಯ ಪಕ್ಷಗಳು ಚುನಾವಣೆಗೆ ಮತ ಕೇಳಲಿಕ್ಕೆ ಬಂದಿದ್ದಾರೆ ಅನ್ನೋದನ್ನು ಭಾವಿಸ್ತಾರೆ. ಆದರೆ ಇಂಥ ಸಭೆಗಳನ್ನು ನಾವು ಬೂತ್ ಮಟ್ಟದಲ್ಲಿ ಆಯೋಜಿಸಿದಾಗ ಕೇವಲ ನಮ್ಮ ಕಾರ್ಯಕರ್ತರಷ್ಟೇ ಅಲ್ಲದೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮತದಾರರುಗಳು, ಪ್ರಜ್ಞಾವಂತ ಜನರು ಅದರಲ್ಲಿ ಭಾಗವಹಿಸಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಏನೇನು ಅನ್ಯಾಯಗಳು ನಡೀತಾ ಇದೆ, ಅವರಿಂದ ಆಗ್ತಾ ಇದೆ ಅನ್ನೋದನ್ನು ನಾವು ಜನರ ಗಮನಕ್ಕೆ ತಂದಾಗ ಅದೆಲ್ಲವನ್ನು ಚೆನ್ನಾಗಿ ಆಲಿಸಿಕೊಂಡು ನಮಗೆ ವ್ಯಾಪಕವಾದಂಥ ಜನಬೆಂಬಲ ಗ್ರಾಮೀಣ ಭಾಗದಲ್ಲಿ ಮತ್ತು ಎಲ್ಲ ನಗರ ಪಟ್ಟಣಗಳಲ್ಲಿ ಕೆಳಹಂತದಲ್ಲಿ ವ್ಯಕ್ತವಾಗ್ತಿರುವುದನ್ನು ಕೂಡ ನಾವು ಕಂಡುಕೊಂಡಿದ್ದೇವೆ. ಕಳೆದ 5 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿರ್ಬೋದು, ಕೇಂದ್ರದಲ್ಲಿರ್ಬೋದು, ಬೈಂದೂರಿನಲ್ಲಿ ಕೂಡ ಅಧಿಕಾರದಲ್ಲಿ ಇರಲಿಲ್ಲ. ಈ ಹಿನ್ನೆಲೆ ನೋಡೋದಾದ್ರೆ ಈ ಪಕ್ಷ ಸಂಘಟನೆ ಎಷ್ಟು ಸುಲಭ ಅಂತ ಅನಿಸುತ್ತೆ ನನಗೆ? ಬೈಂದೂರು ವಿಧಾನಸಭಾ ಕ್ಷೇತ್ರ ಅನ್ನುವಂಥದ್ದು ಬಹುಶಃ ಇಡೀ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಇರುವುದಿದ್ದರೆ ಅದು ಬೈಂದೂರು. ಬಹುಶಃ ಇಲ್ಲಿ ವಿರೋಧ ಪಕ್ಷದವರು ಕೆಲವು ಮಂದಿ ಮಾತ್ರ ಆಯ್ಕೆಯಾಗಿದ್ದರೆ ಬಿಟ್ಟರೆ ಸುದೀರ್ಘವಾಗಿ ಬೈಂದೂರು ಕ್ಷೇತ್ರದ ಜನ ಕಾಂಗ್ರೆಸ್ ಪಕ್ಷವನ್ನು ಎಲ್ಲ ಹಂತದಲ್ಲೂ ಕೂಡ ಎಲ್ಲ ಚುನಾವಣೆಯಲ್ಲೂ ಕೂಡ ಬೆಂಬಲಿಸಿದೆ. 2013ರಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಇಲ್ಲಿ ಭದ್ರವಾಗಿತ್ತು. ಅದರಲ್ಲೂ ವಿಶೇಷವಾಗಿ ಗೋಪಾಲ ಪೂಜಾರವರು ನಮ್ಮ ನಾಯಕರಾಗಿ ಬಂದ ನಂತರ ಅವರು ಸಂಪೂರ್ಣವಾಗಿ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಕಟ್ಟಿದ್ದಾರೆ ಮತ್ತು ಪಕ್ಷವನ್ನು ಅತ್ಯಂತ ಸದೃಢವಾಗಿ ಬೆಳೆಸುವಲ್ಲಿ ಅವರು ಬಹಳ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಆದರೆ 2018ರಲ್ಲಿ ನಮಗೆ ಎಲ್ಲ ರೀತಿಯ ನಮ್ಮ ಪಕ್ಷ ಸಂಘಟನೆ ಇದೆ, ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಬೈಂದೂರು ಕ್ಷೇತ್ರದಲ್ಲಿ ಮಾಡಿದ್ದೇವೆ. ಬಹುಶಃ ಸುಮಾರು 2,000 ಕೋಟಿಗೂ ಮಿಕ್ಕಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿ ರಾಜ್ಯದಲ್ಲಿ ನಮ್ಮ ಪತ್ರಿಕೆಯವರು ನಡೆಸಿದ ಏನು ಸಂದರ್ಶನ ಇದರಲ್ಲಿ ಕೂಡ ಗೋಪಾಲ ಪೂಜಾರವರು ಈ ರಾಜ್ಯದಲ್ಲಿ 2ನೇ ಶಾಸಕರು ಅನ್ನೋದನ್ನು ಕೂಡ ಪ್ರಖ್ಯಾತವಾಗಿ ಪ್ರಕಟಗೊಂಡಿದೆ. ಆದರೆ 2018ರಲ್ಲಿ ಜನ ಒಂದು ರೀತಿ ಪ್ರಧಾನಮಂತ್ರಿಯಾದಂಥ ಮೋದಿಯವರು ಹೇಳಿರ್ತಕ್ಕಂಥ ಕೆಲ ವಿಚಾರಧಾರೆಗಳನ್ನು ನಂಬಿದರು. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ನಡೆದಂಥ ಪರೇಶ್ ಮೇಸ್ತನ ಒಂದು ಸಾವಿನ ಪ್ರಕರಣವನ್ನು ಭಾರತೀಯ ಜನತಾ ಪಕ್ಷದವರು ಇದನ್ನು ಕಾಂಗ್ರೆಸ್ ಪಕ್ಷದವರೇ ಮಾಡಿದರು ಅನ್ನುವಂಥ
ತಪ್ಪು ಮಾಹಿತಿಗಳನ್ನು ಮತದಾರರಿಗೆ ತಲುಪುವಲ್ಲಿ ಅವರು ಯಶಸ್ವಿಯಾದರು. ಬಹುಶಃ ಅದನ್ನು ತಡೆಗಟ್ಟಲಿಕ್ಕೆ ನಮಗೆ ಆ ಸಂದರ್ಭದಲ್ಲಿ ಸಾಧ್ಯ ಆಗಲಿಲ್ಲ. ಅದರ ಪರಿಣಾಮವಾಗಿ ಕೂಡ ಕರಾವಳಿ ಭಾಗದಲ್ಲಿ ನಾವು ಸೋಲನ್ನು ಅನುಭವಿಸಬೇಕಾಯಿತು. ಆದರೆ ಭಾರತೀಯ ಜನತಾ ಪಕ್ಷದವರು ಹೇಳುವುದೆಲ್ಲವೂ ಕೂಡ ಅತ್ಯಂತ ಸುಳ್ಳು ಅನ್ನೋದು ಈಗ ಜನರಿಗೆ ಸಾಬೀತು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅವತ್ತು ಅಧಿಕಾರದಲ್ಲಿರ್ತಕ್ಕಂಥ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಆ ಪ್ರಕರಣವನ್ನು ಸಿಬಿಐಗೆ ವಹಿಸಿದಾಗ ಸಿಬಿಐಯಿಂದ ಈಗಾಗಲೇ ಮಾಹಿತಿಗಳು ಹೊನ್ನವರ ಕೋರ್ಟಿಗೆ ಬಂದಿದೆ. ಅದು ಒಬ್ಬ ಒಂದು ಆಕಸ್ಮಿಕ ಸಾವು ಬಿಟ್ಟರೆ ಅದು ಯಾವುದೇ ರೀತಿಯಲ್ಲಿಯೂ ಕೂಡ ಅದು ಕೊಲೆ ಅಲ್ಲ ಅನ್ನುವುದನ್ನು ಸಾಬೀತಾಗಿರುವುದರಿಂದ ಭಾರತೀಯ ಜನತಾ ಪಕ್ಷದವರು ಕೇವಲ ಚುನಾವಣಾ ಉದ್ದೇಶಕ್ಕಾಗಿಯೇ ಇಂಥ ಅಪಪ್ರಚಾರವನ್ನು ಮಾಡ್ತಾರೆ ಅನ್ನುವಂಥದ್ದು ಪ್ರತಿ ಮತದಾರರ ಮನಸ್ಸನ್ನು ತಲುಪಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕರಾವಳಿಯಲ್ಲಿ ಕಳೆದ ಬಾರಿಗೆ ಒಬ್ಬರೇ ಶಾಸಕ ಕರಾವಳಿ ಜಿಲ್ಲೆಗಳಲ್ಲಿ ಆ ಎಲ್ಲ ಆರೋಪಗಳ ಕಾರಣದಿಂದ ಅವ್ರು ಗೆದ್ದಿರುವ ಆದರೆ ಅವ್ರ ಬೇಸ್ ಕೂಡ ಅಷ್ಟೇ ಗಟ್ಟಿಯಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರು ಮತ್ತೆ ಅಧಿಕಾರಕ್ಕೆ ಬರಬೇಕಂತ ಎಷ್ಟು ಚಾಲೆಂಜ್ ಇದೆ? 2018ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಬೈಂದೂರು ಕ್ಷೇತ್ರ ಸೇರಿ ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ 5 ವಿಧಾನಸಭಾ ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ಪಕ್ಷ ಕಳೆದುಕೊಂಡಿದೆ. ಆದರೆ 2013ರಲ್ಲಿ ಕಾಂಗ್ರೆಸ್ ಪಕ್ಷ ಉಡುಪಿ ಜಿಲ್ಲೆಯಲ್ಲಿ 3 ಸ್ಥಾನವನ್ನು ಗಳಿಸ್ಕೊಂಡಿದೆ. ಬಹುಶಃ ಉಡುಪಿ ಜಿಲ್ಲೆ ಕೂಡ ಕಾಂಗ್ರೆಸ್ನ ಭದ್ರಕೋಟೆ. ಈ ಭದ್ರಕೋಟೆಯಲ್ಲಿ ಕೆಲವೊಂದು ಕಾರಣದಿಂದ ಜನ ಯಾವುದಾದ್ರೂ ಒಂದು ತೀರ್ಮಾನ ತೆಗೆದುಕೊಂಡಾಗ ರಾಜಕೀಯ ಪಕ್ಷವಾಗಿ ನಾವು ಅದು ಒಪ್ಕೊಳ್ಬೇಕಾಗ್ತದೆ. ಆದರೆ 2018ರಲ್ಲಿ ಏನು ಚುನಾವಣೆ ನಡೆದು ಭಾರತೀಯ ಜನತಾ ಪಕ್ಷದವರು ಉಡುಪಿ ಜಿಲ್ಲೆಯ 5 ವಿಧಾನಸಭೆಯ ಕ್ಷೇತ್ರವನ್ನು ಗೆದ್ದರು. ಬಹುಶಃ ಇವತ್ತು ಆ 5 ವಿಧಾನಸಭಾ ಕ್ಷೇತ್ರವನ್ನು ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅದಕ್ಕೆ ಕಾರಣ ಈ ಸರ್ಕಾರದ ಕಾರ್ಯವೈಖರಿಗಳು, ಈ ಸರ್ಕಾರವನ್ನು ಪ್ರತಿನಿಧಿಸತಕ್ಕಂಥ ಭಾರತೀಯ ಜನತಾ ಪಕ್ಷದ ಶಾಸಕರುಗಳು ಅತ್ಯಂತ ಕೆಟ್ಟ ರೀತಿಯಲ್ಲಿ ರಾಜಕಾರಣವನ್ನು ಮಾಡಿ ಅಭಿವೃದ್ಧಿಯ ಕೆಲಸದಲ್ಲಿ ಪರ್ಸೆಂಟೇಜ್ ರಾಜಕೀಯವನ್ನು ಪ್ರಾರಂಭ ಮಾಡಿ ಇಡೀ ಉಡುಪಿ ಜಿಲ್ಲೆಗೆ ಕಪ್ಪು ಚುಕ್ಕೆ ಇರತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇರೋದರಿಂದ ಬಹುಶಃ ಇಡೀ ಉಡುಪಿ ಜಿಲ್ಲೆಯಾದ್ಯಂತ ಅದರ ಜೊತೆಗೆ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈಗಿನ ಶಾಸಕರ ಬಗ್ಗೆ ಬಹಳಷ್ಟು ಅಪಚಾರಗಳು ಏನು ಒಂದು ರೀತಿಯ ವಿರೋಧಾಭ್ಯಾಸಗಳು ಉಟ್ಕೊಂಡಿದೆ. ಬಹುಶಃ ಇತ್ತೀಚೆಗೆ ನಮ್ಮ ಬೈಂದೂರಿನಲ್ಲಿ ನಡೆದಂಥ ಒಂದು ಪತ್ರಿಕಾ ಸಂವಾದ ಕಾರ್ಯಕ್ರಮದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಭಾಗವಹಿಸಿದ್ದಾರೆ, ಕಾಂಗ್ರೆಸ್ ಪಕ್ಷ ಕೂಡ ಭಾಗವಹಿಸಿತ್ತು. ಆದರೆ ಆ ಸಂವಾದ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ 3-4 ಗುಂಪುಗಳನ್ನು ಆಗಿರುವುದನ್ನು ಕೂಡ ತಾವೆಲ್ಲರೂ ಗಮನಿಸಿದ್ದೀರಿ. ಈ ಗುಂಪುಗಳು ಬಂದು ಹೇಳಿರುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ಆ ಗುಂಪುಗಳು ಹೇಳಿದ್ದಾರೆ, ಈಗಿನ ಶಾಸಕರ ಕಾರ್ಯವೈಖರಿ ಉತ್ತಮ ಇಲ್ಲ, ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ, ಬೈಂದೂರಿನಾದ್ಯಂತ ಭ್ರಷ್ಟಾಚಾರ ಮನೆ ಮಾತಾಗಿ ಹೋಗಿದೆ, ಯಾವ ಕಚೇರಿಗಳಲ್ಲಿ ಹೋದರೂ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅನ್ನೋದನ್ನು ಭಾರತೀಯ ಜನತಾ ಪಕ್ಷದ ಬೇರೆ ಬೇರೆ ಹುದ್ದೆಯಲ್ಲಿರುವಂಥ ನಾಯಕರು ಜನಪ್ರತಿನಿಧಿಯಾಗಿದ್ದವರು ಕೂಡ ಬಹುಶಃ ಆ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ ಬಹುಶಃ ಬೈಂದೂರು ಕ್ಷೇತ್ರದ ಪರಿಸ್ಥಿತಿ ಅಥವಾ ಈಗಿನ ಶಾಸಕರ ಕಾರ್ಯವೈಖರಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹೇಳೋದಕ್ಕಿಂತಲೂ ಹೆಚ್ಚಾಗಿ ಅವರ ಪಕ್ಷದವರೇ ಹೇಳ್ತಾ ಇದ್ದಾರೆ. ಬಹುಶಃ ವಿಶೇಷವಾಗಿ 2018ರಲ್ಲಿ ಕಾಂಗ್ರೆಸ್ ಪಕ್ಷ ಸೋಲುವಂಥ ಪರಿಸ್ಥಿತಿಗೆ ನಾನು ಈಗಾಗಲೇ ಹೇಳಿದಂಥ ಪರೇಶ್ಮೇಸ್ತನ ಪ್ರಕರಣ ಜೊತೆಗೆ ಬಹುಶಃ ನಾವು ಕೂಡ ಭಾಳಷ್ಟು ಓವರ್ ಕಾನ್ಫಿಡೆನ್ಸಲ್ಲಿ ಕೂಡ ನಮಗೆ ತೊಂದರೆ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇವೆ, ಆದ್ದರಿಂದ ನಮಗೇನೂ ತೊಂದರೆ ಆಗಲಿಕ್ಕಿಲ್ಲ, ನಾವು ಎಲ್ಲ ಬೂತ್ಗಳಲ್ಲೂ ವಿಜಯ ಆಗಲಿಕ್ಕೆ ಯಾವ ಸಮಸ್ಯೆ ಇಲ್ಲ. ಯಾಕಂತ ಹೇಳಿದ್ರೆ 2013ರಲ್ಲಿ ನಾವು 31,000 ಮತಗಳಿಂದ ಮುನ್ನಡೆಯನ್ನು ಹೊಂದಿ ಜಯಗಳಿಸಿರುವುದರಿಂದ ನಮಗೆ ಈ 2018ರ ಫಲಿತಾಂಶ ಕೂಡ ಅದೇ ರೀತಿ ಇರಬಹುದು ಅನ್ನುವಂಥದ್ದು ನಮ್ಮ ತಲೆಯಲ್ಲಿ ಬಂದಿರೋದರಿಂದ ಒಂದು ಸೋಲಿಗೆ ಅಥವಾ ಹಿನ್ನಡೆಗೆ ಅದೊಂದು ಕಾರಣ ಆಗಿರ್ಬೋದು. ಅದೇ ರೀತಿ ಆ ಸಮಯದಲ್ಲಿ ಯಾವ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಇವತ್ತಿನ ಶಾಸಕರಾದಂಥ ಸುಕುಮಾರ್ ಶೆಟ್ಟರವರು ಬಹಳ ಜನರನ್ನು ತಪ್ಪು ದಾರಿಗೆ ಎಳಿತಕ್ಕಂಥ ಅನೇಕ ಆಶ್ವಾಸನೆಗಳು ನೀಡಿದರು. ಬೈಂದೂರಿನಲ್ಲಿ ತಾನು ಏರ್ಪೋರ್ಟನ್ನು ಮಾಡ್ತಾನೆ, ಗೋಳಿಹೊಳೆಯಲ್ಲಿ ತಾನು ಇಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪನೆ ಮಾಡ್ತೇನೆ, 5 ನದಿಗಳನ್ನು ಜೋಡಣೆ ಮಾಡ್ತೇನೆ ಮತ್ತು ಬೈಂದೂರಿನಲ್ಲಿ 100 ಬೆಡ್ಡಿನ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡ್ತೇನೆ, ಭ್ರಷ್ಟಾಚಾರ ಅನ್ನುವಂಥದ್ದು ಇಲ್ಲದೇ ಇರುವಾಗ ಮಾಡ್ತೇನೆ, ಓಸಿಯನ್ನು ಮಟ್ಕವನ್ನು ಏನು
ನಂಬರ್ನ ದಂಧೆ ಇದೆ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತೇನೆ ಅದು ನಿಲ್ಲಿಸದೇ ಇದ್ದರೆ ನಾನು ಕೊಲ್ಲೂರು ತಾಯಿಯ ಸನ್ನಿಧಿಯಲ್ಲಿ ಧರಣಿ ಕೂತ್ಕೊಳ್ತೇನೆ ಅನ್ನುವಂಥ ಅನೇಕ ಮಾತುಗಳನ್ನು ಅವರು ಪತ್ರಿಕಾಗೋಷ್ಠಿಯಲ್ಲಿ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಹೇಳಿದ್ದಾರೆ ಬಹುಶಃ ಅದನ್ನೆಲ್ಲವನ್ನು ಕೂಡ ಅವಲೋಕನೆ ಮಾಡಿದಾಗ ಅವರು ಶಾಸಕರಾದ ನಂತರ ಅವರು ತನ್ನ ಯಾವ ಯಾವ ಹೇಳಿಕೆ ಇದೆ ಅದಕ್ಕೆಲ್ಲವೂ ಸಂಪೂರ್ಣವಾಗಿ ವಿರುದ್ಧವಾಗಿ ನಡೆದುಕೊಂಡಿರುವಂಥದ್ದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ ಯಾವ ಅಭಿವೃದ್ಧಿ ಕೆಲಸ ಬೈಂದೂರಿನಲ್ಲಿ ಆಗಿದೆ ಅನ್ನುವಂಥದ್ದು ಅವರು ಹೇಳ್ತಾ ಇದ್ದಾರೆ ಬಹುಶಃ ಅದೆಲ್ಲವೂ ಕೂಡ ಸೀಮಿತವಾಗಿ ಅಥವಾ ಅದು ಕಾಂಗ್ರೆಸ್ ಪಕ್ಷ ಈ ಹಿಂದೆ ಗೋಪಾಲ್ ಪೂಜಾರ ಶಾಸಕರಾಗಿರುವ ಅಂಥ ಅವಧಿಯಲ್ಲಿ ಏನೇನೋ ಕೆಲವು ಮಂಜೂರಾತಿಗಳಾಗಿದೆ ಮತ್ತು ನಮ್ಮ ಕಾಯಲೇಷನ್ ಗೌರ್ಮೆಂಟ್ ಕಾಂಗ್ರೆಸ್ ಮತ್ತು ಜನತಾದಳದವರು ಮಾಡಿಕೊಂಡಂಥ ಬಂದಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಕೆಲವಾರು ಹಣಗಳು ಇದೆಲ್ಲವೂ ಕೂಡ ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದು ಬಿಟ್ಟರೆ ಮತ್ತೇನು ಅಭಿವೃದ್ಧಿ ಆಗಲಿಲ್ಲ ಬಹುಶಃ ಬೈಂದೂರಿನಲ್ಲಿ 2013ರಲ್ಲಿ ಗೋಪಾಲ್ ಪೂಜಾರು ಶಾಸಕರಾಗಿರುವಂಥ ಅವಧಿಯಲ್ಲಿ ಅವರು KSRTC ನಿಗಮದ ಅಧ್ಯಕ್ಷರಾಗಿದ್ದರು ಆ ಅವಧಿಯಲ್ಲಿ ಬೈಂದೂರಿಗೆ ಒಂದು ಮುಕಟಪ್ರಾಯವಾದಂಥ KSRTC ಬಸ್ಸು ನಿಲ್ದಾಣವನ್ನು ಕೂಡ ಅವರು ಮಂಜೂರಾತಿಯನ್ನು ಮಾಡಿದರು ಆ ಮಂಜೂರಾತಿಯಾದಂಥ ಸಂದರ್ಭದಲ್ಲಿ ಇವತ್ತು ಏನು ಅದು ನಿರ್ಮಾಣ ಆಗ್ತಾ ಇದೆ ಎಡತ್ರೆಯಲ್ಲಿ ಅಲ್ಲಿರ್ತಕ್ಕಂಥ ಸರ್ಕಾರಿ ಜಾಗವನ್ನು ಕೆರೆಯನ್ನು ಮುಚ್ಚಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇವತ್ತಿನ ಯಾವ ಭಾರತೀಯ ಜನತಾ ಪಕ್ಷ ನಾಯಕರೆನಿಸಿಕೊಂಡು ಇವರಿದ್ದಾರೆ ಅವರೆಲ್ಲರೂ ಕೂಡ ಆ ಕೆರೆಯನ್ನು ತುಂಬಲಿಕ್ಕೆ ಸ್ಪಷ್ಟವಾದಂಥ ವಿರೋಧವನ್ನು ಮಾಡಿದ್ದಾರೆ ಅದರ ನಾಯಕತ್ವವನ್ನು ಇವತ್ತಿನ ಅದರ ಏನು ಆ ಒಂದು ಅವರ ಬ್ಲಾಕಿನ ಅಧ್ಯಕ್ಷರು ವಹಿಸ್ಕೊಂಡಿದ್ದಾರೆ ಅದೇ ರೀತಿ ಸುಕುಮಾರ್ ಶೆಟ್ಟರು ವಹಿಸ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿ ಬಸ್ ಸ್ಟ್ಯಾಂಡ್ ಆಗುವುದನ್ನು ವಿರೋಧ ಮಾಡಿದಂಥವರು ಆದರೂ ಕೂಡ ಗೋಪಾಲ್ ಪೂಜಾರು ಅದು ಯಾವುದನ್ನು ಲೆಕ್ಕಿಸದೆ ಆ ಕೆರೆಯನ್ನು ತುಂಬಿಸುವಂಥ ವ್ಯವಸ್ಥೆ ಮಾಡಿ ಅಲ್ಲಿ KSRTC ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಅದಕ್ಕೆ ಬೇಕಾದಂಥ ಅನುದಾನವನ್ನು ತಂದು ಅಂದಿನ ನಿಗಮದ ಅಧ್ಯಕ್ಷರಿಂದಲೇ ಅದನ್ನು ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಏನು ಆ KSRTC ಬಸ್ ನಿಲ್ದಾಣದಲ್ಲಿ ಆಗ್ತಾ ಇದೆ ಬಹುಶಃ ಅದರ ಸಂಪೂರ್ಣ ಕ್ರೆಡಿಟ್ ಅನ್ನೋದು ಅದು ಗೋಪಾಲ್ ಪೂಜಾರಿಗೆ ಹೋಗ್ತದೆ ಒಂದು ವೇಳೆ ಆ ಬಾರಿ ಗೋಪಾಲ್ ಪೂಜಾರಿ ಅವರು ಅದರ ನಿಗಮದ ಅಧ್ಯಕ್ಷರಾಗಿದ್ದೇ ಇದ್ದರೆ ಅವರು ಕೂಡ ಒಬ್ಬರು ಖಾಲಿ ಶಾಸಕರಾಗಿದ್ದರೆ ಅದು ಆ ಅಂಥ KSRTC ಬಸ್ ನಿಲ್ದಾಣ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಎರಡನೇದಾಗಿ ಇವತ್ತು ಬಹುಶಃ ಅವರು ಅದನ್ನು ನಾನೇ ಮಾಡಿದ್ದೆ ಅಂತ ಹೇಳ್ಕೊಳ್ಬೋದು ಆದರೆ ಜನರೆಲ್ಲರೂ ಕೂಡ ಅದರ ಸ್ಪಷ್ಟವಾದ ಚಿತ್ರೀಕರಣ ಜನರೆಲ್ಲರ ಮನಸ್ಸಿನಲ್ಲಿದೆ ಯಾರು ಮಂಜೂರಾತಿ ಮಾಡಿದ್ದಾರೆ ಅದಕ್ಕೆ ಯಾರು ಕಾರಣಭೂತರಂತಿದ್ದಾರೆ ಅದೇ ರೀತಿ ಬೈಂದೂರಿನಲ್ಲಿ ಗೋಪಾಲ್ ಪೂಜಾರವರು ಏನು ಸುಮಾರು 18 ವರ್ಷಗಳ ಕಾಲ ಶಾಸಕರಾಗಿದ್ದಾರೆ 4 ಬಾರಿ ಆ ಎಲ್ಲ ಅವಧಿಯಲ್ಲಿ ಕೂಡ ಬೈಂದೂರಿನ ಚಿತ್ರೀಕರಣವನ್ನೇ ಬದಲಾಯಿಸಿದ್ದಾರೆ ಬೈಂದೂರಿನಲ್ಲಿ ಸ್ಪೆಷಲ್ ತಹಸೀಲ್ದಾರರ ಕಚೇರಿಯನ್ನು ತಂದವರು ಕೂಡ ಗೋಪಾಲ್ ಪೂಜಾರವರು ಬೈಂದೂರಿನಿಂದ ಆಯ್ಕೆಯಾದಂಥ ಯಾವ ಶಾಸಕರೂ ಕೂಡ ಕುಂದಾಪುರವನ್ನು ಹೆಡ್ ಕ್ವಾರ್ಟರ್ಸ್ ಮಾಡಿಕೊಳ್ಕೂಡ್ದು ಅವರು ಬೈಂದೂರಿನಲ್ಲೇ ಇರಬೇಕು ಅಂತ ಹೇಳಿ ತನ್ನ ಶಾಸಕತ್ವದ ಅವಧಿಯಲ್ಲಿ ಅವರು ಶಾಸಕರ ಕಚೇರಿಯನ್ನು ಕೂಡ ಬೈಂದೂರಿನಲ್ಲಿ ಮಾಡಿದರು ಆದರೆ ಇವತ್ತಿನ ಶಾಸಕರು ಆ ಕಚೇರಿಯಲ್ಲಿ ಇಲ್ಲದೆ ತನ್ನ ಮನೆಯಲ್ಲಿ ಶಾಸಕರ ಕಚೇರಿಯನ್ನು ಮಾಡಿಕೊಂಡಿರುವುದನ್ನು ಕೂಡ ತಾವೆಲ್ಲ ಗಮನಿಸ್ತಾ ಇದ್ದೇವೆ ಅದೇ ರೀತಿ ಬೈಂದೂರಿನಲ್ಲಿ KAB ಸಬ್ಡಿವಿಷನ್ ಅನ್ನು ತಂದರು ಬೈಂದೂರಿನಲ್ಲಿ BO ಕಚೇರಿಯನ್ನು ತಂದರು ಬೈಂದೂರಿನಲ್ಲಿ ಹಾಸ್ಟೆಲ್ಗಳನ್ನು ಮಂಜೂರಾತಿ ಮಾಡಿಕೊಟ್ಟರು ಇನ್ನು ಅನೇಕ ರೀತಿಯ ಕೆಲಸಗಳನ್ನು ಬೈಂದೂರಿನಲ್ಲಿ ಮಾಡಿದರು ಬಹುಶಃ ತನ್ನ 2013ರ ಶಾಸಕತ್ವದ ಅವಧಿಯಲ್ಲಿ ಬೈಂದೂರಿಗೆ ತಾಲೂಕಿನ ಸ್ಥಾನಮಾನವನ್ನು ಕೊಟ್ಟು ಅಂದಿನ ಏನು ಕಂದಾಯ ಸಚಿವರಾದಂಥ ಕಾಗೋಡು ತಿಮ್ಮಪ್ಪ ಅವರನ್ನು ಕರೆಸಿ ಆ ಒಂದು ತಾಲೂಕನ್ನು ಉದ್ಘಾಟನೆ ಮಾಡಿ ಏನು ತಾಲೂಕಿನ ಮಿನಿ ವಿಧಾನಸೌಧಕ್ಕೆ ಬೇಕಾಗುವಂಥ ಸುಮಾರು 10 ಕೋಟಿ ಹಣವನ್ನು ಕೂಡ ಗೋಪಾಲ ಪೂಜಾರ ಅವಧಿಯಲ್ಲೇ ಕಾಗೋಡು ತಿಮ್ಮಪ್ಪ ಅವರು ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟರು ಇವತ್ತು ಏನು ಮಿನಿ ವಿಧಾನಸೌಧ ನಿರ್ಮಾಣ ಆಗ್ತಾ ಇದೆ ಇದರ ಏನು ಹೆಗ್ಗಳಿಕೆ ಅಥವಾ ಇದರ ಮಂಜೂರಾತಿಯ ಕ್ರೆಡಿಟ್ ಕೂಡ ಗೋಪಾಲ್ ಪೂಜಾರಿಗೆ ಹೋಗಬೇಕಾಗ್ತದೆ ಗೋಪಾಲ್ ಪೂಜಾರ ಅವಧಿಯಲ್ಲಿ ಇವತ್ತು ತಾವು ಏನು ಕೆಲಸವನ್ನು ಮಾಡಿದ್ದೇವೆ ಅಥವಾ ತಾವು ಈ ಬೈಂದೂರಿನ ಸಂಪೂರ್ಣ ಚಿತ್ರೀಕರಣ ಬದಲಾಯಿಸಿದ್ದೇವೆನಂತ ಇವತ್ತಿನ ಶಾಸಕರು ಹೇಳಿದ್ದಾರೆ ಬಹುಶಃ ಗೋಪಾಲ್ ಪೂಜಾರ ಅವಧಿಯಲ್ಲಿ ಪ್ರತಿ ಹಳ್ಳಿ ಹಳ್ಳಿಯ ಮೂಲೆ ಮೂಲೆಯ ಎಲ್ಲ ರಸ್ತೆಗಳು ಕೂಡ ಕಾಂಕ್ರೀಟೀಕರಣ ಆಗಿದೆ ಬಹುಶಃ SC ST ಪಂಡುಗಳನ್ನು ತಂದು ಸಾಕಷ್ಟು ಅಭಿವೃದ್ಧಿನ ಮಾಡಿದ್ದಾರೆ ಅದು ಬಡಕೇರಿಯ ಸೇತುವೆ ಇರ್ಬೋದು ಬಗ್ವಾಡಿಯ ಸೇತುವೆ ಇರಬಹುದು ಇಂಥ ದೊಡ್ಡ ದೊಡ್ಡ ಸೇತುವೆಗಳ ನಿರ್ಮಾಣವನ್ನು ಕೂಡ ಮಾರಸ್ವಾಮ್ಯ ಸೇತುವೆ ಇರಬಹುದು ಇದೆಲ್ಲವನ್ನು ಕೂಡ ಗೋಪಾಲ್ ಪೂಜಾರ ಅವಧಿಯಲ್ಲಿ ಆಗಿದೆ ಬಹುಶಃ ಇವತ್ತು ಗೋಪಾಲ್ ಪೂಜಾರ ಅವಧಿಯಲ್ಲಿ ಆಗಿರ್ತಕ್ಕಂಥ ಕೆಲಸವನ್ನು ತಮ್ಮ ತಾವು ಮಾಡಿದ್ದೇವೆ ಅನ್ನೋದನ್ನು ಬಿಂಬಿಸಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬೈಂದೂರು ಭಾಗದಲ್ಲಿ ಸುಮಾರು 3,000 ಕೋಟಿಯಷ್ಟು ಅನುದಾನ ತಂದಿದ್ದೇನೆ ಆದ್ದರಿಂದ 18 ವರ್ಷದಲ್ಲಿ ಆಗದಿರುವಂಥ ಅಭಿವೃದ್ಧಿ ಕಳೆದ 3 ವರ್ಷದಲ್ಲಿ ಆಗಿದೆ ಅಂತೇಳಿ ಎಲ್ಲ ಕಡೆ ಪ್ರಚಾರ ಮಾಡ್ತಿದ್ದಾರೆ ಬೈಂದೂರು ಕ್ಷೇತ್ರದಲ್ಲಿ ಬಹುಶಃ ಹಾಲಿ ಶಾಸಕರಾದ ಸುಕುಮಾರ್ ಶೆಟ್ಟರವರು ತಾನು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ ಸಾಕಷ್ಟು ಅನುದಾನವನ್ನು ತಂದಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಬಹುಶಃ ಅಭಿವೃದ್ಧಿ ಕೆಲಸಗಳು ಅಂತ ಹೇಳಿದರೆ ಕೇವಲ ರಸ್ತೆ ನಿರ್ಮಾಣಗಳು ಮಾತ್ರ
ಅಭಿವೃದ್ಧಿ ಅಂತ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಬೈಂದೂರು ಕ್ಷೇತ್ರದಲ್ಲಿ ಎಡತ್ರೆ ಮಂಜಶೆಟ್ಟರಿಂದ ಹಿಡಿದು ನಮ್ಮ ಶಾಸಕರಾಗಿ ಎಡತ್ರೆ ಮಂಜಶೆಟ್ಟರು ಇರ್ಬೋದು, ಅಪ್ಪಣ್ಣ ಹೆಗಡೆಯವರು ಇರ್ಬೋದು, ಹಲಸನಾಳ ಸುಬ್ಬರಾಯರು ಇರ್ಬೋದು, ಅದೇ ರೀತಿ ಲಕ್ಷ್ಮೀನಾರಾಯಣರು ಇರ್ಬೋದು, ಜಿ ಎಸ್ ಆಚಾರ್ಯ ಇರ್ಬೋದು, ಎ ಜಿ ಕೊಡಿಗೇರು ಇರ್ಬೋದು ಮತ್ತು ಸುಕುಮಾರ್ ಶೆಟ್ಟರು ಇರ್ಬೋದು ಮತ್ತು ನಾಲ್ಕು ಬಾರಿ ಶಾಸಕರಾದಂಥ ಗೋಪಾಲ್ ಪೂಜಾರಿ ಇರ್ಬೋದು, ಇವರೆಲ್ಲರ ಅವಧಿಯಲ್ಲಿ ಕೂಡ ತಮಗೆ ಏನು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳಿದೆ, ಸರ್ಕಾರದಿಂದ ಯಾವ್ಯಾವ ರೀತಿಯಲ್ಲಿ ಅನುದಾನವನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ, ಬಹುಶಃ ಅವರೆಲ್ಲರ ಪೀರಿಯಡ್ನಲ್ಲಿ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಎಂ ಜಯರಾಮ್ ಶೆಟ್ಟರ್ ಕಾಲದಲ್ಲಿ ಕೂಡ ಹೇಳ್ತಾ ಇದ್ರು ಬೈಂದೂರು ಗುಡ್ಡಗಾಡು ಪ್ರದೇಶ ಇದು ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು. ಆದರೆ ನಾವೆಲ್ಲ ಗಮನಿಸಿದ ರೀತಿಯಲ್ಲಿ ಮಾನ್ಯ ಗೋಪಾಲ ಪೂಜಾರರು ಕಳೆದ 18 ವರ್ಷಗಳಿಂದ ಬೈಂದೂರು ಕ್ಷೇತ್ರದ ಶಾಸಕರಾಗಿದ್ದಾರೆ. ಈ 18 ವರ್ಷದ ಅವಧಿಯಲ್ಲಿ ಬೈಂದೂರು ಕ್ಷೇತ್ರದ ಚಿತ್ರೀಕರಣವನ್ನೇ ಅವರು ಬದಲಾಯಿಸಿದ್ದಾರೆ. ಬಹುಶಃ ಬೈಂದೂರು ಕ್ಷೇತ್ರದ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಅವರು 100,000 ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಮಾಡಿಸಿರುವಂಥದ್ದು ಜಗಜ್ಜಾಹಿರಾಗಿದೆ. ಆ ಕಾಮಗಾರಿಗಳು ಅದು ಗುಣಮಟ್ಟದ ಕಾಮಗಾರಿ ಕೂಡ ಆಗಿತ್ತು. ಬಹುಶಃ ಇವತ್ತು ಏನು ಇವರು ಅನುದಾನ ಬಂದಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ, ಬಹುಶಃ ಆ ಅನುದಾನವನ್ನು ಬರಲಿಕ್ಕೆ ಏನಾದರೂ ಬಂದದ್ದಿದ್ದರೆ ಅದು ಸುಕುಮಾರ ಶೆಟ್ಟರ ವಿಶೇಷವಾದಂಥ ಕಾಳಜಿಯಿಂದ ಖಂಡಿತ ಅಲ್ಲ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಬೈಂದೂರು ಕ್ಷೇತ್ರ ಅನ್ನುವಂಥದ್ದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ತದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದವರು ಬಿ ವೈ ರಾಘವೇಂದ್ರ ಅವರು, ನಮ್ಮ ಮಾಜಿ ಮುಖ್ಯಮಂತ್ರಿಯಾದಂಥ ಯಡಿಯೂರಪ್ಪನವರ ಸುಪುತ್ರ ಅವರು. ಯಡಿಯೂರಪ್ಪನವರು ಕೂಡ ಇಲ್ಲಿ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಹುಶಃ ಬೈಂದೂರು ಕ್ಷೇತ್ರಕ್ಕೆ ಹೆಚ್ಚು ಅನುದಾನವನ್ನು ಕೊಟ್ಟಿರ್ಬೋದು. ಆದರೆ ಒಬ್ಬರು ಮುಖ್ಯಮಂತ್ರಿ ಆಗಿದ್ದವರು ಅವರ ಮೂಲಕ ತಂದ ಅನುದಾನ ತಾನು ಹೆಚ್ಚು ತಂದಿದೆ ಅನ್ನೋದಕ್ಕಿಂತ, ಖಾಲಿ ಒಬ್ಬರು ಶಾಸಕರಾಗಿದ್ದವರು ಯಾವುದೇ ಅವರ ದೊಡ್ಡ ರಾಜಕೀಯ ಬೆಂಬಲಗಳು ದೊಡ್ಡ ಮಟ್ಟದಲ್ಲಿ ಇಲ್ಲದೇ ಇದ್ದರೂ ಕೂಡ ಗೋಪಾಲ ಪೂಜಾರರು ಏನು ಅನುದಾನವನ್ನು ತಂದಿದ್ದಾರೆ ತನ್ನ ಸ್ವಪ್ರಯಂತಿಯಿಂದ, ಅದು ಬಹಳ ಮುಖ್ಯವಾದ್ದು ಅನ್ನೋದನ್ನು ಬಹುಶಃ ಸುಕುಮಾರ್ ಶೆಟ್ಟರಿಗೆ ನೆನಪಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕೇವಲ ಅಭಿವೃದ್ಧಿ ಅಂತ ಹೇಳಿದರೆ ರೋಡುಗಳೇ ಆಗಿದೆ ಅಂತಲ್ಲ. ಬೈಂದೂರು ಕ್ಷೇತ್ರದಲ್ಲಿ ನಮ್ಮ ಗೋಪಾಲ ಪೂಜಾರರು ಶಾಸಕರಾಗಿರುವಂಥ ಸಂದರ್ಭದಲ್ಲಿ ಎಲ್ಲ ಶಾಲೆಗಳು ಕೂಡ ಖಾಸಗಿ ಶಾಲೆ ರೀತಿಯಲ್ಲಿದ್ದಿತ್ತು. ಬೈಂದೂರಿನ ಪ್ರಥಮ ದರ್ಜೆ ಕಾಲೇಜ್ ಇರ್ಬೋದು, ಈ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಹೊಂದಿರತಕ್ಕಂಥ ಎಲ್ಲ ಜೂನಿಯರ್ ಕಾಲೇಜುಗಳಿರ್ಬೋದು, ಅಲ್ಲೆಲ್ಲವೂ ಕೂಡ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ತುಂಬಿ ತುಳುಕ್ತಾ ಇದ್ರು. ಇವತ್ತು ಆ ಶಾಲೆಯ ಪರಿಸ್ಥಿತಿಗಳು ಯಾವ ರೀತಿ ಇದೆ ಅನ್ನೋದನ್ನು ಬಹುಶಃ ಈ ಶಾಸಕರು ಗಮನಿಸಲಿಲ್ಲ. ಬಹುಶಃ ಇವತ್ತು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ಇಷ್ಟು ರೋಡ್ ಮಾಡಿದ್ದೇನೆ ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡ್ರೆ ಅದು ಅಭಿವೃದ್ಧಿ ಆಯಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವರ ಕಾಲದಲ್ಲಿ ಬರೀ 2 ಅಕ್ರಮ ಸಕ್ರಮ ಸಮಿತಿಯ ಸಭೆಯಾಗಿದೆ. 94C ಜನರಿಗೇನು ಕೊಡಬೇಕಿದೆ ಅಂತ ಯಾವ ಸಭೆಗಳನ್ನು ಕೂಡ ಇವರು ಮಾಡಲಿಲ್ಲ. ಬಹುಶಃ ಯಾವುದೇ ವಿಚಾರ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ವಹಿಸಲೇ ಇರತಕ್ಕಂಥ ಇವರು ಕೇವಲ ರಸ್ತೆಗಳನ್ನು ಮಾಡಿದ್ದೇನೆ ಅನ್ನುವಂಥ ವಿಚಾರದಲ್ಲೇ ಮಗ್ನರಾಗಿದ್ದೇನೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕರಾವಳಿ ಅಂತ ಹೇಳಿದ್ರೆ ಪ್ರಮುಖವಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೀನುಗಾರರ ಸಮಸ್ಯೆ ಅದೊಂದು ಮುಖ್ಯದ ಗೋಳು ಅಂತೇಳಿ ನಮ್ಗೆ ಅನಿಸುತ್ತೆ. ಇಲ್ಲಿನ ಬಂದರು ಸಮಸ್ಯೆಗಳಿರ್ಬೋದು, ಮೀನುಗಾರರ ಸೀಮೆಎಣ್ಣೆ ಸಮಸ್ಯೆಗಳಿರ್ಬೋದು, ಹೀಗೆ ಎಲ್ಲ ರೀತಿಯಲ್ಲೂ ಅವರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಆಗಾಗ ಕೇಳಿ ಬರ್ತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಅವಧಿಯಲ್ಲಿ ಇರ್ಬೋದು, ಕಳೆದ 5 ವರ್ಷದಲ್ಲಿರ್ಬೋದು, ಯಾವ ರೀತಿ ಸ್ಪಂದನೆ ಸಿಕ್ಕಿದೆ ನಿಜವಾಗ್ಲೂ ಮೀನುಗಾರರಿಗೆ? ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹುಶಃ ಗೊಂಗೊಳ್ಳಿಯಿಂದ ಶಿರೂರು ತನಕ ಸುಮಾರು 6 ಮೀನುಗಾರಿಕಾ ಬಂದರಗಳು ಇರತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ ಇದ್ದರೆ ಅದು ಬೈಂದೂರು ವಿಧಾನಸಭಾ ಕ್ಷೇತ್ರ. ಈ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೊಂಗೊಳ್ಳಿಯಲ್ಲಿ ಮಾತ್ರ ಬೋಟ್ಗಳು, ಟ್ರಾಲರ್ಗಳು ಮತ್ತು ನಾಡದೋಣಿಗಳು ಮೀನುಗಾರಿಕೆಯನ್ನು ಮಾಡ್ತಕ್ಕಂಥ ಬಂದರು. ಅದನ್ನು ಹೊರತುಪಡಿಸಿದರೆ ಮರವಂತೆ ಬಂದರು ಇರ್ಬೋದು, ಕೊಡಿಯೇರಿ ಬಂದರು ಇರ್ಬೋದು, ಮಡಿಕಲ್ ಬಂದರು ಇರ್ಬೋದು ಅಥವಾ ಅಳವೆಗದ್ದೆ ಮೀನುಗಾರಿಕಾ ಬಂದರು ಇರ್ಬೋದು, ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಡದೋಣಿಯವರು ಮೀನುಗಾರಿಕೆ ಮಾಡ್ತಕ್ಕಂಥ ಬಂದರು. ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಮೀನುಗಾರರಿಗೆ ಅನೇಕ ವರ್ಷಗಳಿಂದ ಅನೇಕ ಸೌಲಭ್ಯಗಳನ್ನು ಕೊಡ್ತಾ ಬಂದಿದ್ದಾರೆ. ಅವರ ಯಾವ ಯಾವ ಬೇಡಿಕೆಗಳಿದೆ ಅದೆಲ್ಲವನ್ನು ಕೂಡ ಕಾಲಕಾಲಕ್ಕೆ ಈಡೇರ್ತಕ್ಕಂಥ ಕೆಲಸವನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ಆದರೆ ಭಾರತೀಯ ಜನತಾ ಪಕ್ಷದವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅಥವಾ ರಾಜ್ಯದಲ್ಲಿ ಅಧಿಕಾರ ಬಂದ ನಂತರ ಅವರು ಮೀನುಗಾರಿಕೆ ಕೊಡ್ತಕ್ಕಂಥ ಅನೇಕ ಸೌಲಭ್ಯವನ್ನು ಕಡಿತ ಮಾಡಿದ್ದಾರೆ ಅನ್ನೋದನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಬಹುಶಃ ಯಾವ ಮೀನುಗಾರ ಆಕಸ್ಮಿಕವಾಗಿ ಮೀನುಗಾರಿಕೆ ಅವಧಿಯಲ್ಲಿ ಮೃತಪಟ್ಟರೆ ಹಿಂದೆ ರಾಜ್ಯ ಸರ್ಕಾರವೂ ಕೂಡ ಅವನಿಗೆ ಪರಿಹಾರವನ್ನು ಕೊಡ್ತಾ ಇತ್ತು. ಸಂಕಷ್ಟ ಪರಿಹಾರ ನಿಧಿ ಅನ್ನುವಂಥದ್ದೊಂದಿದೆ,
ಆ ಪರಿಹಾರ ನಿಧಿಯಿಂದ ರಾಜ್ಯ ಸರ್ಕಾರ ಒಬ್ಬ ಮೀನುಗಾರಿಕಾ ಅವಧಿಯಲ್ಲಿ ಮೀನುಗಾರಿಸತ್ರೆ ಅದನ್ನು 5 ಲಕ್ಷ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಅದೇ ರೀತಿ ಅವನು ಮೀನುಗಾರಿಕಾ ಸೊಸೈಟಿಯಲ್ಲಿ ಸದಸ್ಯನಾದರೆ ಕೇಂದ್ರ ಸರ್ಕಾರವು ಕೂಡ 2 ಲಕ್ಷವನ್ನು ಕೊಡ್ತಕ್ಕಂಥ ಒಂದು ಅನುದಾನವನ್ನು ಕೊಡ್ತಾ ಇದ್ರು ಅವರಿಗೆ ಆ ಸತ್ಯ ಬಗ್ಗೆ. ಆದರೆ ಇವತ್ತು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಏನು ಪರಿಹಾರ ಇದೆ ಅದನ್ನು ನಿಲ್ಲಿಸಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ಅದೇ ರೀತಿ ಗೋಪಾಲ್ ಪೂಜಾರರು 4 ಬಾರಿ ಶಾಸಕರಾಗಿರುವಂಥ ಸಂದರ್ಭದಲ್ಲಿ ಅದು ವಿಶೇಷವಾಗಿ 2013ರಲ್ಲಿ ಸಾವಿರಾರು ಮೀನುಗಾರಿಕಾ ಮನೆಗಳನ್ನು ನಮ್ಮ ಕರಾವಳಿ ಭಾಗಕ್ಕೆ ತಂದುಕೊಟ್ಟಿರುವುದನ್ನು ನಾವೆಲ್ಲರೂ ನೆನಪಿಟ್ಕೊಂಡಿದ್ದೀವಿ. ಸಾವಿರಾರು ಮನೆಗಳನ್ನು ಬಹುಶಃ ಸಿದ್ದರಾಮಯ್ಯನವರ ಕಾಲದಲ್ಲಿ ಕೊಟ್ಟಿದ್ದಾರೆ. ಆದರೆ ಇವತ್ತಿನ ಸುಕುಮಾರ್ ಶೆಟ್ಟರ ಅವಧಿಯಲ್ಲಿ ಇರಬಹುದು ಅಥವಾ ಬಿ ಜೆ ಪಿ ಸರ್ಕಾರದಲ್ಲಿ ಇರಬಹುದು ಯಾವುದೇ ಮನೆಗಳನ್ನು ಅವರು ಕೊಡದೇ ಇರುವಂಥದ್ದು. ಈಗ ಕೊನೆಯ ಹಂತದಲ್ಲಿ ಚುನಾವಣೆ ಹತ್ತಿರ ಬರ್ತಾ ಅನ್ನುವಂಥ ಸಂದರ್ಭದಲ್ಲಿ ನಾವು ಮೀನುಗಾರಿಕಾ ಮನೆಗಳನ್ನು ಮಂಜೂರಾತಿ ಮಾಡಿದ್ದೇವೆ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ ವಿನಃ ಯಾವುದೇ ಮೀನುಗಾರಿಕಾ ಮನೆಗಳು ಮಂಜೂರಾತಿ ಆಗಲಿಲ್ಲ, ಅದಕ್ಕೆ ಸಂಬಂಧಪಟ್ಟ ದುಡ್ಡು ಕೂಡ ಬರಲಿಲ್ಲ. ನಾನು ಮೊದಲೇ ಹೇಳಿದಾಗೆ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮೀನುಗಾರಿಕೆಯನ್ನು ಮಾಡತಕ್ಕಂಥ ನಾಡದೋಣಿ ಮೀನುಗಾರರಿದ್ದಾರೆ. ಇವರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸೀಮೆಎಣ್ಣೆ. ಈ ಸೀಮೆಎಣ್ಣೆ ಸರಿಯಾಗಿ ಅವರಿಗೆ ಸಿಗದೇ ಇದ್ದರೆ ಅವರಿಗೆ ಮೀನುಗಾರಿಕೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಗೋಪಾಲ್ ಪೂಜಾರ ಶಾಸಕರಾಗಿದ್ದ ಅವಧಿಯಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಸರ್ಕಾರ ಪ್ರತಿ ತಿಂಗಳು ಬಹುಶಃ ಅದು 200 ಲೀಟ್ರ್ ಇರ್ಬೋದು, 190 ಲೀಟ್ರ್ ಇರ್ಬೋದು, 250 ಲೀಟ್ರ್ ಇರ್ಬೋದು, ಅದನ್ನು ಪ್ರತಿ ತಿಂಗಳು ನಾಡದೋಣಿ ಮೀನುಗಾರರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಹುಶಃ ನಮ್ಮ ಕಾಯಿಲೇಷನ್ ಗೌರ್ಮೆಂಟ್ನಲ್ಲಿ ಏನು ಮೀನುಗಾರಿಕಾ ಮಂತ್ರಿಯಾಗಿ ನಾಡಗೌಡ ಅನ್ನೋರು ಇದ್ದಿದ್ದಾರೆ, ಆ ಸಂದರ್ಭದಲ್ಲಿ ಅವರು ಬಜೆಟ್ನಲ್ಲೇ ಈ ಸೀಮೆಎಣ್ಣೆಗೆ ಬೇಕಾದಂಥ ಹಣವನ್ನು ತೊಡಗಿಸಿಕೊಂಡು ಬಹುಶಃ ಮೀನುಗಾರರಿಗೆ ಸೀಮೆಎಣ್ಣೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷದವರು ಅಧಿಕಾರದ ಬಂದ ನಂತರ ಮೀನುಗಾರರಿಗೆ ಕೊಡ್ತಕ್ಕಂಥ ಸೀಮೆಎಣ್ಣೆಯ ವಿಷಯದಲ್ಲಿ ಯಾವುದೇ ರೀತಿಯ ಆಸಕ್ತಿಯನ್ನು ತೋರಿಸದೆ ಸಂಪೂರ್ಣವಾಗಿ ನಿರಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಕಳೆದ ವರ್ಷದ ಅವಧಿಯಲ್ಲಿಯೂ ಕೂಡ ಮೀನುಗಾರರಿಗೆ ಬರೀ 900 ಲೀಟ್ರು 10 ವರ್ಷದ ಅವಧಿಯಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡಿದರು. ಈ ವರ್ಷ ಅವರು ಹೇಳಿದರು, ಪ್ರಾರಂಭದಲ್ಲಿ ಹೇಳಿದರು, ನಾವು ಆಗಸ್ಟಿಂದ ಮೇ ತನಕ ಪ್ರತಿ ತಿಂಗಳು 300 ಲೀಟ್ರ್ ಸೀಮೆಎಣ್ಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅನ್ನುವಂಥದ್ದನ್ನು ಮೀನುಗಾರರಿಗೆ ಹೇಳಿದರು. ಆ ಪ್ರಕಾರ ಅವರು ಮೇ ತಿಂಗಳ ತನಕ ಸುಮಾರು 3000 ಲೀಟ್ರ್ ಸೀಮೆಎಣ್ಣೆಯನ್ನು ನಾಡದೋಣಿ ಮೀನುಗಾರರಿಗೆ ಕೊಡಬೇಕಾಗ್ತದೆ ಒಂದೊಂದು ಪರ್ಮಿಟ್ಗೆ. ಆದರೆ ಇವತ್ತು ಅದನ್ನು ಅವಲೋಕನೆ ಮಾಡಿದಾಗ ಕೇವಲ 670 ಲೀಟ್ರ್ ಸೀಮೆಎಣ್ಣೆಯನ್ನು ಮಾತ್ರ ಈ ಒಂದು ಮಾರ್ಚಿ ಪ್ರಥಮ ವಾರದವರೆಗೆ ಅವರು ಕೊಟ್ಟಿರುವಂಥ ಸೀಮೆಎಣ್ಣೆ ಕೇವಲ 670 ಲೀಟ್ರ್ ಮಾತ್ರ. ಇನ್ನೂ ಸುಮಾರು 2000 ಲೀಟ್ರ್ ಸೀಮೆಎಣ್ಣೆಯನ್ನು ನಾಡದೋಣಿ ಮೀನುಗಾರರಿಗೆ ಕೊಡಬೇಕಾಗಿದೆ. ಬಹುಶಃ ಅದನ್ನು ಅವರು ಖಂಡಿತವಾಗಿ ಕೊಡೋದಿಲ್ಲ, ಯಾಕಂತ ಹೇಳಿದರೆ ಇನ್ನು 15 ದಿನದಲ್ಲಿ ಚುನಾವಣೆ ಡಿಕ್ಲೇರ್ ಆಗ್ತದೆ, ಬಹುಶಃ ಅಲ್ಲಿಗೆ ಇವರು ಆ ಕಾರ್ಯಕ್ರಮವನ್ನು ಕೈಬಿಡುವ ಸಾಧ್ಯತೆ ಇದೆ ಅಂತ ಹೇಳಿದರೆ ಕೇವಲ ಒಂದು ರೀತಿಯ ಆಶೆಯನ್ನು ಒಡ್ಡಿ ಕೇವಲ ಧರ್ಮದ ಹೆಸರಿನಲ್ಲಿ ಜನರನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿನಃ ಅಭಿವೃದ್ಧಿ ಕೆಲಸವನ್ನು ಮಾಡುವುದಿಲ್ಲ. ಯಾಕಂತ ಹೇಳಿದರೆ ಯಾವ ಮೀನುಗಾರರು ಕಳೆದ 2 ತಿಂಗಳ ಹಿಂದೆ ಈ ಒಂದು ಸೀಮೆಎಣ್ಣೆಯ ಬೇಡಿಕೆಯನ್ನು ಇಟ್ಕೊಂಡು ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುಮಾರು 5000 ಜನ ಉಡುಪಿಯಲ್ಲಿ ಬೃಹತ್ ಮೆರವಣಿಗೆಯನ್ನು ಮಾಡಿಕೊಂಡು ನಾವು ಪ್ರತಿಭಟನೆ ಮಾಡಿದರೂ ಕೂಡ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಯಾವುದೇ ಶಾಸಕರು ಕೂಡ ಅದರಲ್ಲೂ ವಿಶೇಷವಾಗಿ ಬೈಂದೂರು ಕ್ಷೇತ್ರದ ಶಾಸಕರು ಆ ಸಭೆಗೆ ಹಾಜರಾಗಬೇಕಿತ್ತು ಆ ಪ್ರತಿಭಟನೆಗೆ. ಯಾಕಂತ ಹೇಳಿದರೆ ಅತಿ ಹೆಚ್ಚು ನಾಡದೋಣ ಹೊಂದಿರುವಂಥದ್ದು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 8090 ಪರ್ಮಿಟ್ಗಳು ಈ 3 ಜಿಲ್ಲೆಯಲ್ಲಿದ್ದರೂ ಕೂಡ ಅತಿ ಹೆಚ್ಚು ಪರ್ಮಿಟ್ ಇರುವಂಥದ್ದು ಅದು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಆದರೆ ಬೈಂದೂರು ವಿಧಾನಸಭಾ ಕ್ಷೇತ್ರ ಶಾಸಕರು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲಿಲ್ಲ. ಯಾವ ಮೀನುಗಾರಿಕಾ ಮಂತ್ರಿ ಇದ್ದಾರೆ ಅವರು ಕೂಡ ನಮ್ಮ ಮೀನುಗಾರನ ಭೇಟಿಯಾಗಿ ಎಲ್ಲ ಸೀಮೆಎಣ್ಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅನ್ನೋದನ್ನು ಹೇಳಿ ಹೋದರೂ ಕೂಡ ಅವರು ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಅದೇ ರೀತಿ ಬಂದರು ಕಾಮಗಾರಿಗಳು ಏನಿದೆ, ಬಹುಶಃ ಕೊಡಿಯೇರಿ ಬಂದರಿನಲ್ಲಿ ಕಾಮಗಾರಿಗಳು ಸುಮಾರು 5 ಜನ ಮೀನುಗಾರರು ಒಂದು ನಡೆದಂಥ ಅಪಘಾತದಲ್ಲಿ ಮೃತರಾದರು. ಆದರೆ ಅಲ್ಲಿ ಇನ್ನೂ ಕೂಡ 3ನೇ ಹಂತದ ಕಾಮಗಾರಿಗೆ ಮಂಜೂರಾತಿಯನ್ನು ಕೊಡಲಿಲ್ಲ. ಅದೇ ರೀತಿ ಇನ್ನೊಂದು ಆಶ್ಚರ್ಯಕರವಾದಂಥ ವಿಚಾರ ಅಂತ ಹೇಳಿದರೆ ಮರವಂತೆಯಲ್ಲಿ ಔಟರ್ ಹಾರ್ಬರಿ 2ನೇ ಹಂತಕ್ಕೆ ಕೂಡ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ಆದರೆ ಅದು ಯಾಕೆ ವಿಳಂಬ ಆಗ್ತದೆ ಅಂತ ಕೇಳಿದರೆ ಅದು CRZ ಪರ್ಮಿಷನ್ ಸಿಗಲಿಲ್ಲ ಅಂತ ಹೇಳ್ತಾರೆ. ಬಹುಶಃ ಈ ಶಾಸಕರು, ಈಗಿನ ಹಾಲಿ ಶಾಸಕರು ಬಹುಶಃ ಇವರು ಏನು ಮಾಡ್ತಾ ಇದ್ದಾರೆ ಅಂತ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ.
ಯಾವ ಒಂದನೇ ಹಂತದ ಕಾಮಗಾರಿಗೆ ಸುಮಾರು 50-60 ಕೋಟಿ ರೂಪಾಯಿ ಕೆಲಸ ಆಗಿದೆ, ಅದು ಔಟರ್ ಹಾರ್ಬರ್ ಅಂತ ಹೇಳಿದರೆ ಸಮುದ್ರದ ಒಳಗೆ ನಿರ್ಮಾಣವಾಗತಕ್ಕಂಥದ್ದು. ಯಾವ ಬಂದರು ಕಾಮಗಾರಿಗಳಿದೆ ಅದಕ್ಕೆ ಒಂದು ಹಂತದಲ್ಲಿ ಅಭಿವೃದ್ಧಿಗಾಗಿ ಸರ್ಕಾರ ಮಂಜೂರಾತಿ ಆದ ನಂತರ ಪ್ರಥಮ ಹಂತದಲ್ಲಿ ಸಿ ಆರ್ ಜೆ ಡಿ ಪರ್ಮಿಷನ್ ಅಂತ ತೆಗೆದುಕೊಳ್ತಾರೆ. ಒಂದು ಹಂತದಲ್ಲಿ ಸಿ ಆರ್ ಜೆ ಡಿ ಪರ್ಮಿಷನ್ ಆಗಿ ತೆಗೆದುಕೊಂಡ ನಂತರ ಎರಡನೇ ಹಂತಕ್ಕೆ ಸಿ ಆರ್ ಜೆ ಡಿನ ಪರ್ಮಿಷನ್ ಯಾವ ಅಗತ್ಯತೆ ಅನ್ನೋದಕ್ಕೆ ಅಗತ್ಯತೆ ಇದೆ ಅನ್ನುವಂಥ ಕೇಳುವ ಧೈರ್ಯ ಬಹುಶಃ ಇವತ್ತಿನ ಶಾಸಕರಿಗಾಗಲಿ ಇವತ್ತಿನ ಸರ್ಕಾರಕ್ಕಾಗಲಿ ಇಲ್ಲ. ಆದ್ದರಿಂದ ಕರಾವಳಿ ಎಲ್ಲ ಅಭಿವೃದ್ಧಿ ಕಾಮಗಾರಿ ಕೂಡ ಈ ಒಂದು ಸರ್ಕಾರದ ಅವಧಿಯಲ್ಲಿ ಕುಂಠಿತ ಆಗಿದೆ. ಕರಾವಳಿ ಎಲ್ಲ ಜನರು ಕೂಡ ಒಕ್ಕಲಿನಿಂದ ತೀರ್ಮಾನ ಮಾಡಿದ್ದಾರೆ. ಬೈಂದೂರು ಕ್ಷೇತ್ರದಲ್ಲಿ ಏನು ಬರತಕ್ಕಂಥ ಚುನಾವಣೆಯಲ್ಲಿ ಮೀನುಗಾರರು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸತಕ್ಕಂಥ ತೀರ್ಮಾನದಲ್ಲಿದ್ದಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೈಂದೂರು ಕ್ಷೇತ್ರದಲ್ಲಿ ವಿಶೇಷವಾಗಿ 94C ಇರ್ಬೋದು, ಹಕ್ಕುಪತ್ರ ಇರ್ಬೋದು, 94C ಇರ್ಬೋದು, ಇದು ಯಾವುದು ಕೂಡ ಪ್ರೊಸೆಸ್ ಆಗ್ತಾ ಇಲ್ಲ ಒಂದು ಒಂದು ಆರೋಪ. ಮತ್ತೆ ಕಂದಾಯ ಇಲಾಖೆಯಲ್ಲಿ ಜನರ ಯಾವ ಕೆಲಸ ಕೂಡ ಆಗ್ತಾ ಇಲ್ಲ ಅನ್ನೋದು ಜನರು ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಪ್ರತಿಪಕ್ಷವಾಗಿ ಏನು ಹೇಳ್ತೀರಿ? ಬೈಂದೂರು ಕ್ಷೇತ್ರದಲ್ಲಿ ಬಹುಶಃ 94C ಆಗಲಿ, 94CC ಆಗಲಿ, ಅಥವಾ ಅಕ್ರಮ ಸಕ್ರಮಕ್ಕೆ ಸಂಬಂಧಪಟ್ಟ ಫೈಲ್ಗಳಾಗಲಿ, ಅದರಲ್ಲಿ ಏನು ಅಕ್ರಮ ಸಕ್ರಮ ಸಮಿತಿಗಳಿದೆ ಆ ಸಮಿತಿ ಕೂಡ ಯಾವುದೇ ಸಭೆಗಳನ್ನು ಕೂಡ ಇಲ್ಲಿ ತನಕ ಮಾಡಲಿಲ್ಲ. ಬರೇ ಇಲ್ಲಿಯ ತನಕ 2 ಸಭೆಗಳನ್ನು ಮಾತ್ರ ಶಾಸಕರ ನೇತೃತ್ವದಲ್ಲಿ ಅಕ್ರಮ ಸಕ್ರಮ ಸಭೆಗಳನ್ನು ಮಾಡಿದ್ದಾರೆ. ಬಹುಶಃ ಗೋಪಾಲ ಪೂಜಾರರು ಶಾಸಕರಾಗಿರುವಂಥ ಸಂದರ್ಭದಲ್ಲಿ ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಅಧಿಕಾರಿಗಳನ್ನು, ತಹಸೀಲ್ದಾರರನ್ನು, ಅದಕ್ಕೆ ಸಂಬಂಧಪಟ್ಟವ್ರನ್ನೆಲ್ಲ ಕರ್ಕೊಂಡು ಹೋಗಿ ಸಭೆಗಳನ್ನು ಮಾಡಿ ತನ್ನ ಅವಧಿಯಲ್ಲಿ ಬಹುಶಃ ಸಾವಿರಾರು ಜನರಿಗೆ ಅಕ್ರಮ ಸಕ್ರಮ ಫೈಲುಗಳನ್ನು ಮಾಡಿ ಅವರಿಗೆ ನಿವೇಶನವನ್ನು ಕೊಡ್ತಕ್ಕಂಥ ಅಥವಾ ಅವರಿಗೆ ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. 94Cಯಲ್ಲಿ ಯಾರು ಜನ ಅರ್ಜಿ ಹಾಕಿದ್ದಾರೆ ಅವರೆಲ್ಲರಿಗೂ ಕೂಡ ಸಾಕಷ್ಟು ಇಳುವರಿಗಳನ್ನು ಮಾಡಿ ಬಹುಶಃ ಸಾಕಷ್ಟು ಜನರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಗೋಪಾಲ ಪೂಜಾರ ಅವಧಿಯಲ್ಲಿ ಮಾಡಿದ್ದಾರೆ. ಅದು ಏನು ಅದಕ್ಕಾಗಿ ಸಮಿತಿ ಇದೆ, ಆ ಸಭೆಯ ಸಭೆಯನ್ನು ಪ್ರತಿ ತಿಂಗಳಲ್ಲಿ ಕೂಡ ಸಭೆಯನ್ನು ಕರೆದು ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದರೆ ಈ ಇವತ್ತಿನ ಹಾಲಿ ಶಾಸಕರು ಆ ಯಾವ ಪ್ರಯತ್ನಕ್ಕೂ ಕೂಡ ಅವರು ಹೋಗದೆ ಆ ಎಲ್ಲ 94C ಇರ್ಬೋದು, 94CC ಇರ್ಬೋದು, ಅಥವಾ ಅಕ್ರಮ ಸಕ್ರಮ ಸಮಿತಿ ಎಲ್ಲ ಫೈಲ್ಗಳು ಕೂಡ ಅದು ಕಚೇರಿಯಲ್ಲೇ ಉಳಿದಿರುವಂಥದ್ದನ್ನು ನಾವು ನೋಡ್ತೇವೆ. ಅದರ ಜೊತೆಗೆ ತಾಲೂಕು ಕಚೇರಿ ಇರ್ಬೋದು ಅಥವಾ ಇಡೀ ಬೈಂದೂರು ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸರ್ಕಾರಿ ಕಚೇರಿಗಳನ್ನು ತನ್ನ ಒಂದು ಆಡಳಿತ ವೈಖರಿಯಲ್ಲಿ ಅದನ್ನು ಸರಿಯಾಗಿ ನೋಡಿಕೊಳ್ಳಿಕ್ಕೆ ಇವರು ವಿಫಲರಾಗಿದ್ದಾರೆ ಅಂತ ನನಗನ್ನಿಸ್ತದೆ. ಯಾಕಂತ ಹೇಳಿದರೆ ಯಾವುದೇ ಒಂದು ಕೆಲಸವನ್ನು ನಾವು ಅಧಿಕಾರದಿಂದಾಗಲಿ, ದರ್ಪದಿಂದಾಗಲಿ, ಅಥವಾ ನಮ್ಮ ಯಾವುದೋ ಒಂದು ಅಧಿಕಾರದ ಒಂದು ವ್ಯವಸ್ಥೆ ಮೂಲಕ ಸರ್ಕಾರಿ ಅಧಿಕಾರಿಗಳನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಬಹುಶಃ ನಾವು ಕೂಡ ಅವ್ರ ಜೊತೆಗೆ ಸರಿಯಾಗಿ ವ್ಯವಹರಿಸಿ ಅವರನ್ನು ಒಂದು ಕಾರ್ಯರೂಪಕ್ಕೆ, ಕೆಲಸಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಬಹುಶಃ ಇವತ್ತು ಬೈಂದೂರು ತಹಸೀಲ್ದಾರ ಕಚೇರಿಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಎನ್ನುವಂಥದ್ದನ್ನು, ಬಹುಶಃ ಯಾವುದೇ ಫೈಲ್ಗಳು ಅಲ್ಲಿ ಆಚೀಚೆ ಓಡಾಡಬೇಕಾದರೂ ಕೂಡ ಸಾಕಷ್ಟು ಹಣವನ್ನು ಕೊಡಬೇಕು ಅನ್ನುವಂಥದ್ದನ್ನು ಬಹುಶಃ ಪ್ರತಿಪಕ್ಷವಾಗಿ ನಾವು ಹೇಳೋದಕ್ಕಿಂತ ಮುಂಚಿತವಾಗಿ ಬಹುಶಃ ಆಡಳಿತ ಪಕ್ಷದವರೇ ಇವತ್ತು ಜನಜಾಹಿರವಾಗಿ ಎಲ್ಲ ಕಡೆಗಳು ಕೂಡ ಅದನ್ನು ಹೇಳ್ಕೊಳ್ತಿರ್ತಾ ಇದ್ದಾರೆ. ಬಹುಶಃ ಇದನ್ನು ತಡೆಗಟ್ಟಲಿಕ್ಕೆ ನಮ್ಮ ಶಾಸಕರು ವಿಫಲರಾಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ಆಡಳಿತ ಪಕ್ಷದವರು ಕೂಡ ಆಪಾದನೆ ಮಾಡ್ತಾ ಇದ್ದಾರೆ. ಆಡಳಿತ ಪಕ್ಷದ ಅಧ್ಯಕ್ಷರು ಕೂಡ ಬಹುಶಃ ಇಲ್ಲಿ ಯಾರ್ಯಾರು ಭೂಮಿಗಳನ್ನು ತಮ್ಮ ಹೆಸರಿಗೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಪತ್ರಿಕೆಯಲ್ಲಿ ಕೂಡ ಹೇಳಿರುವುದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಅಂತ ಇಂಥ ಒಂದು ವ್ಯವಸ್ಥೆ, ಕಟ್ಟ ವ್ಯವಸ್ಥೆ ಅಥವಾ ಸರ್ಕಾರದ ಒಂದು ಯೋಜನೆಗಳನ್ನು ಜನರಿಗೆ ತಲುಪಿಸಬೇಕಾದಂಥ ಅದು ಬಹಳ ಮುಖ್ಯವಾಗಿ ಕಂದಾಯ ಇಲಾಖೆಯವರು ಯಾವುದೇ ಕಾರ್ಯಗಳನ್ನು ಕೂಡ ಬೈಂದೂರು ಕ್ಷೇತ್ರದಲ್ಲಿ ಮಾಡದೇ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಮತ್ತು ಅಧಿಕಾರಿಗಳು ಕೂಡ ಬಹುಶಃ ಸರಿಯಾಗಿ ಈ ಸರ್ಕಾರ ಅಥವಾ ಈ ಸರ್ಕಾರದ ಶಾಸಕರ ಏನು ಆರ್ಭಟ ಇದೆ ಅದಕ್ಕೆ ಯಾವುದೇ ಒಂದು ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡದೆ ಬಹುಶಃ ಅವರು ಅವರಷ್ಟಕ್ಕೆ ಇರುವಂಥದ್ದನ್ನು ಕೂಡ ಗಮನಿಸಿದಾಗ ಬೈಂದೂರು ಕ್ಷೇತ್ರದಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಆಡಳಿತ ಯಂತ್ರ ಸ್ಥಗಿತ ಆಗಿದೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತಾ ಇದ್ದೀನಿ. ಎಸ್ ಸರ್, ಕೊನೆಯದಾಗಿ ಪಕ್ಷ ಚುನಾವಣೆ ಹೊಸ್ತಿನಲ್ಲಿದೆ, ನೀವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಗೆಲುವಿನ ವಿಶ್ವಾಸ ಯಾವ ಪ್ರಮಾಣದಲ್ಲಿ ಇದೆ ನಿಮ್ಮಲ್ಲಿ? ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 248 ಬೂತ್ಗಳಿದೆ. ಈ ಬೂತಿನಲ್ಲಿ ಬಹುಶಃ ನಾವು ಪ್ರತಿ ಬೂತ್ನಲ್ಲಿ ಕೂಡ 25 ಜನ ಕಾರ್ಯಕರ್ತರ ತಂಡವನ್ನು ರಚನೆ ಮಾಡಿದ್ದೇವೆ. ಆ ಬೂತ್ನಲ್ಲಿ ಒಬ್ಬರು ಬೂತ್ ಅಧ್ಯಕ್ಷರು ಇರ್ತಾರೆ, ಬೂತಿನ ಪ್ರತಿನಿಧಿ ಇರ್ತಾರೆ, ಮತ್ತು 5 ಜನ ಮಹಿಳೆಯರು ಸೇರಿ 25 ಜನ ಇರ್ತಾರೆ. ಆ ರೀತಿ ಬಹುಶಃ 248 ಕ್ಷೇತ್ರದಲ್ಲಿ ಕೂಡ ನಾವು ಆ ರೀತಿಯ ತಂಡವನ್ನು ರಚನೆ ಮಾಡಿದ್ದೇವೆ. ಮತ್ತು ಈ ಬಾರಿ ಬೈಂದೂರು ಕ್ಷೇತ್ರದಲ್ಲಿ ಇರತಕ್ಕಂಥ ಎಲ್ಲ ನಾಯಕರುಗಳು ಕೂಡ
ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಅತ್ಯಂತ ಒಗ್ಗಟ್ಟಿನಿಂದ ಗೋಪಾಲ ಪೂಜಾರರನ್ನು ಮತ್ತು ಕಾಂಗ್ರೆಸ್ ಪಕ್ಷವನ್ನು ಬೈಂದೂರು ಕ್ಷೇತ್ರದಲ್ಲಿ ಪುನರಪ್ಪಿ ಸ್ಥಾಪನೆ ಮಾಡಬೇಕು, ತನ್ಮೂಲಕ ಜನರಿಗೆ ಸೇವೆಯನ್ನು ಕೊಡಬೇಕು ಅನ್ನೋದ ಉದ್ದೇಶದಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಹೋರಾಟ ಕೊಡ್ತಾ ಇದ್ದೇವೆ. ಮತ್ತು ಬೈಂದೂರು ಕ್ಷೇತ್ರದಾದ್ಯಂತ ಇವತ್ತು ಭಾಳ ದೊಡ್ಡ ಆಡಳಿತ ವಿರೋಧಿ ಅಲೆಯನ್ನು ಕಾಣ್ತಾ ಇದ್ದೇವೆ. ಆಡಳಿತ ಪಕ್ಷದಲ್ಲಿ ಗುಂಪುಗಳಾಗಿ ಒಡೆದು ಹೋಗ್ತಾ ಇದೆ. ಬಹುಶಃ ಹಾಲಿ ಶಾಸಕರ ವಿರುದ್ಧ ಸುಮಾರು 6-8 ಜನ ನಾವು ಕೂಡ ಅಭ್ಯರ್ಥಿಗಳು ಅನ್ನುವ ರೀತಿಯಲ್ಲಿ ಬೆಂಬಲ ಮಾಡಿಕೊಂಡು ಇಡೀ ಕ್ಷೇತ್ರದಾದ್ಯಂತ ತಿರುಗ್ತಾ ಇದ್ದಾರೆ. ಅವರೇ ಆಡಳಿತ ಪಕ್ಷದವರು ಇವತ್ತು ಗುಂಪುಗಾರಿಕೆಯನ್ನು ಮಾಡಿಕೊಂಡು ಬಹುಶಃ ತಮ್ಮ ತಮ್ಮ ಅಭ್ಯರ್ಥಿಗಳ ವಿರುದ್ಧವೇ ವಿರುದ್ಧವಾದಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಅವಕಾಶಗಳು ಈ ಬಾರಿದೆ. ಅದರ ಜೊತೆಗೆ ಬೈಂದೂರು ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿರುವಂಥ ಗೋಪಾಲ ಪೂಜಾರರ ಬಗ್ಗೆ ಭಾಳ ಒಳ್ಳೆಯ ಜನಾಭಿಪ್ರಾಯ ಇಡೀ ಕ್ಷೇತ್ರದಾದ್ಯಂತ ಇವತ್ತು ಪ್ರಜ್ವಲಿಸ್ತಾ ಇದೆ. ಯಾಕಂತ ಹೇಳಿದರೆ ಗೋಪಾಲ ಪೂಜಾರರ ಕಾರ್ಯವೈಖರಿಗಳು ಮತ್ತು ಇವತ್ತಿನ ಶಾಸಕರ ಕಾರ್ಯವೈಖರಿಯನ್ನು ಜನ ಭಾಳ ಹತ್ತಿರದಿಂದ ಗಮನಿಸಿದ್ದಾರೆ. ಗೋಪಾಲ ಪೂಜಾರರು ಮಾತ್ರ ಜನರಿಗೆ ಸದಾಕಾಲ ಸ್ಪಂದಿಸುವವರು ಅನ್ನುವಂಥ ಭಾವನೆ ಜನರಲ್ಲಿ, ಎಲ್ಲ ವರ್ಗದ ಜನರಲ್ಲಿ ಮೂಡಿರುವುದರಿಂದ ಬಹುಶಃ ಮತ್ತು ಈ ಒಂದು 2023 ವಿಧಾನಸಭಾ ಚುನಾವಣೆಯಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು, ಎಲ್ಲ ಕಾರ್ಯಕರ್ತರುಗಳು ಕೂಡ ಅತ್ಯಂತ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ. ಅದರ ಜೊತೆಗೆ ನಾವೆಲ್ಲರೂ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಭಾಳ ಮುಖ್ಯವಾಗಿ ಇರುವಂಥದ್ದು, ಯಾರು ಯಾವುದೇ ಅಪಪ್ರಚಾರ ಮಾಡಿದರೂ ಕೂಡ ನಾವು ನಮ್ಮ ಬೂತ್ಗಳಲ್ಲಿ ಲೀಡ್ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ನಾವು ಮಾಡಿದ್ದೇವೆ. ಬಹುಶಃ ಯಾವುದೇ ಒಬ್ಬ ನಾಯಕನಿಗೆ ಕೂಡ ನಾನು ಮೊದಲೇ ಹೇಳಿದಾಗೆ ಪ್ರತಿಯೊಬ್ಬ ನಾಯಕನಿಗೆ ಕೂಡ ಒಂದು ಬೂತ್ ಇದೆ. ನಾವು ವೋಟ್ ಮಾಡ್ತಕ್ಕಂಥ ಬೂತಿನಲ್ಲಿ ನಾವು ಈ ಬಾರಿ ಎಲ್ಲ ಬೂತ್ಗಳಲ್ಲೂ ಕೂಡ ನಾವು ಲೀಡ್ ಕೊಡಬೇಕು. ಮತ್ತು ನಾವು ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿ ನಾವು ಯಾವ್ಯಾವ ಬೂತಿನಲ್ಲಿ ಹಿನ್ನಡೆಯಲ್ಲಿದ್ದೇವೆ ಆ ಬೂತುಗಳನ್ನು ಸರಿಪಡಿಸಿ ಅಲ್ಲೂ ಮುನ್ನಡೆ ಬರಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ ಪೂರ್ವ ತಯಾರಿಯನ್ನು ಮಾಡ್ತಾ ಇದ್ದೇವೆ. ಮತ್ತು ಪ್ರತಿ ಹಂತದಲ್ಲಿ ಕೂಡ ನಮ್ಮ 248 ಬೂತ್ಗಳಲ್ಲಿ ಕೂಡ ನಾವು ಈಗಾಗಲೇ ಸಂಚರಿಸಿ ಬೂತ್ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಗ್ರಾಮೀಣ ಕಾಂಗ್ರೆಸ್ ಸಮಿತಿಯನ್ನು ಪುನರ್ರಚನೆ ಮಾಡಿ ಗ್ರಾಮೀಣ ಕಾಂಗ್ರೆಸ್ ಸಮಿತಿ ಕೂಡ ಉತ್ತೇಜನ ಕೊಡ್ತಾ ಇದ್ದೇವೆ. ನಮ್ಮ KPCC ಸದಸ್ಯರುಗಳು, ಜಿಲ್ಲಾ ಮಟ್ಟದ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಸದಸ್ಯರುಗಳು, ನಮ್ಮ ಸುಮಾರು 14-15 ಗ್ರಾಮೀಣ ಕಾಂಗ್ರೆಸ್ನ ಏನು ಘಟಕ ಕಾಂಗ್ರೆಸ್ಗಳು, ಮತ್ತು 19 ನಮ್ಮ ಬೈಂದೂರು ಬ್ಲಾಕ್ ಕಾಂಗ್ರೆಸ್ ಇರ್ತಕ್ಕಂಥ 19 ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರುಗಳು, ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಪದಾಧಿಕಾರಿಗಳು ಏನಿದ್ದಾರೆ ಸುಮಾರು 70 ಜನ, ಅವರೆಲ್ಲರೂ ಕೂಡ ನಾವು ಒಂದು ಸರಪಳಿ ರೀತಿಯಲ್ಲಿ ಒಟ್ಟಾಗಿ ಕೆಲಸ ಮಾಡಿ ಬೈಂದೂರು ವಿಧಾನಸಭಾ ಕ್ಷೇತ್ರವನ್ನು ಈ ಬಾರಿ ನಮ್ಮ ವಶಕ್ಕೆ ತೆಗೆದುಕೊಳ್ತೇವೆ ಅನ್ನುವಂಥ ಎಲ್ಲ ವಿಶ್ವಾಸಗಳು ಎಲ್ಲ ಕಾರ್ಯಕರ್ತರಿಗಿದೆ. ಅದೇ ರೀತಿ ಬೈಂದೂರು ಕ್ಷೇತ್ರದ ಜನ ನಾವು ಅವರ ನಾಡಿಮಿಡಿತಕ್ಕೆ ಅರಿತಾಗ, ಅವರ ಬಳಿಗೆ ನೇರವಾಗಿ ನಾವು ಹೋದಾಗ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಅಧಿಕಾರಕ್ಕೆ ಬರ್ತದೆ. ಅದೇ ರೀತಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೋಪಾಲ ಪೂಜಾರವರು ಸ್ಪಷ್ಟ ಬಹುಮತದಿಂದ ವಿಜಯ ಆಗಲಿಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತೇವೆ ಅನ್ನುವಂಥ ಮಾತನ್ನು ಇವತ್ತು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜನರು ಹೇಳ್ತಾ ಇರುವುದನ್ನು ನಾವೆಲ್ಲ ಗಮನಿಸಿದ್ದೇವೆ. ಇಷ್ಟೊತ್ತು ಕುಂದಾಪುರ.com ನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದ.